नमस्कार, गुड मॉर्निंग, नानु हरीश नागराजु, इदु न्यूस अट् 11. मळे इल्ल, आदरे ईग प्रवाह मात्र निंतिल्ल, होल गद्देगळिल्ल सर्वनाश आगोगिदे, ಬದುಕು ಕಟ್ಟಿಕೊಳ್ಳೋದಕ್ಕೆ ದೊಡ್ಡ ಮಟ್ಟದ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ. ಈ ಹೊತ್ತಿನ ಸ್ಪೆಷಲ್ ಇದು ರೆಡ್ ಅಲರ್ಟ್ ಮಹಾಮಳೆ. ಮಳೆಯ ಅಬ್ಬರ ನಿಂತಿದೆ ನಿಜ, ಆದರೆ ಹುಡುಕೋ ಪ್ರಯತ್ನ ಅಂತೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಆ ಹಿಮದ ನಡುವೆ. ನೇರವಾಗಿ ಕೊಡಗಿನಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ರಹ್ಮಗಿರಿ ಬೆಟ್ಟ ಕುಸಿತ ಪ್ರಕರಣ, ಆಚಾರ್ ಅವರ ಎರಡೂ ಕಾರುಗಳು ಈಗ ಪತ್ತೆಯಾಗಿದೆಯಂತೆ. ಒಂದು ಡಸ್ಟರ್, ಮಗದೊಂದು ಓಮ್ನಿ ಕಾರು. ಬ್ರೇಕಿಂಗ್ ನ್ಯೂಸ್. ಬ್ರಹ್ಮಗಿರಿ ಬೆಟ್ಟ ಸರಿಸುಮಾರು 60 ಅಡಿಗಿಂತಲೂ ಹೆಚ್ಚು ಕುಸಿತೋಗಿದೆ. ನೋಡ್ ನೋಡ್ತಿದ್ದ ಹಾಗೇನೆ ಕಂಪ್ಲೀಟ್ ಆಗಿ ಅಲ್ಲಿ ಬರೀ ಏನು ಇಲ್ವೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಆಗೋಗಿದೆ ಇಡೀ ಆ ಬೆಟ್ಟದ ವಾತಾವರಣದ ಪರಿಸ್ಥಿತಿಗಳು. ಆದರೆ ಈಗ ನಿರಂತರವಾಗಿ ರೆಸ್ಕ್ಯೂ ಆಪರೇಷನ್ ನಡೀತಿರೋದ್ರಿಂದ NDRF ಮತ್ತು SDRF ಟೀಮ್ನವರು ಫೈನಲಿ ಒಂದೊಂದೇ ವಸ್ತುಗಳು ಸಿಗೋಕೆ ಶುರುವಾಗಿದೆ. ಅವ್ರ ಮನೇಲಿ ಎರಡು ಕಾರ್ ಇತ್ತು ಅಂತ ಈಗಾಗಲೇ ತಿಳಿಸಿದ್ವಿ, ಅದು ಡಸ್ಟರ್ ಮತ್ತು ಓಮ್ನಿ ಕಾರ್. ಇದೀಗ ಆ ಕಾರುಗಳು ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬೆಟ್ಟ ಕುಸಿದ ಜಾಗದಲ್ಲಿ ಪತ್ತೆಯಾಗಿದೆ ಎರಡು ಕಾರುಗಳು ಕೂಡ. ಆಚಾರ ಅವರ ಶೆಡ್ನಲ್ಲಿತ್ತು ಎರಡೂ ಕಾರುಗಳು ಕೂಡ. ಆದರೆ ಇನ್ನೂ ಕೂಡ ಅವರ ಮೃತದೇಹಗಳು ಪತ್ತೆಯಾಗಿಲ್ಲ. ಕುಟುಂಬದವರು ಕೂಡ ಕಾಯ್ತಿದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ನಡುವೆಯೇ ಅಲ್ಲಿ NDRF ಮತ್ತು SDRF ತಂಡದವರು ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು, ಇಟಾಚಿ ಕ್ರೇನ್ ಒಂದಷ್ಟು ಏನನ್ನು ಬಳಸಿ ಅಲ್ಲಿ ಹುಡುಕೋ ಪ್ರಯತ್ನ ಅಂತೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈ ಕ್ಷಣ ಬರ್ತಿರೋ ಮಾಹಿತಿ ಪ್ರಕಾರ ಅಲ್ಲಿ ಅದು ಕೊಚ್ಕೊಂಡು ಹೋಗಿದೆ ಎಲ್ಲೋ ಒಂದು ಕಡೆ. ಬಟ್ ಸ್ಟಿಲ್ ಅಲ್ಲೊಂದು ಶೆಡ್ಡಲ್ಲಿ ಎರಡು ಕಾರ್ ಇತ್ತು. ಆ ಕಾರಿನ ಅವಶೇಷಗಳೀಗ ಸಿಕ್ಕಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪುಟ್ಟಪ್ಪ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಗುಡ್ ಮಾರ್ನಿಂಗ್ ಪುಟ್ಟಪ್ಪ. ಅಗಿಯೋದಕ್ಕೆ ತೆರವು ಮಾಡೋದಕ್ಕೆ ಬಹಳ ಸಮಯಾವಕಾಶ ಬೇಕು ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಕ್ಷಣಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ, ಸಿಚುವೇಶನ್ ಹೇಗಿದೆ? ಸದ್ಯಕ್ಕೆ ಈಗಷ್ಟೇ ಒಂದು ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಅಲ್ಲಿ ನಾರಾಯಣ ಆಚಾರ್ಯ ಅವರ ಮನೆಯಲ್ಲಿ ಇದ್ದಂತ ಎರಡು ಕಾರುಗಳು ಈಗ ಸ್ಥಳದಲ್ಲಿ ಪತ್ತೆಯಾಗಿದೆ. ಪ್ರಮುಖವಾಗಿ ಒಂದು ಡಸ್ಟರ್ ಕಾರು ಮತ್ತು ಇನ್ನೊಂದು ಓಮ್ನಿ ಕಾರು. ಈ ಬಗ್ಗೆ ನಾವು ಈಗಾಗಲೇ ಮಧ್ಯೆ ವರದಿ ಸಹ ಮಾಡಿದ್ವಿ. ಅವು ಸಹ ಮಣ್ಣಲ್ಲಿ ಮುಳುಗಿ ಹೋಗಿದ್ವು ಅಂತ. ಈಗ ಸದ್ಯಕ್ಕೆ ಕಾರ್ಯಾಚರಣೆಯಲ್ಲಿ ಆ ಎರಡು ಕಾರುಗಳು ಪತ್ತೆಯಾಗಿ. ಇಲ್ಲ ಪುಟ್ಟಪ್ಪ, ನಿಮ್ ಧ್ವನಿ ನಂಗೆ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ಮತ್ತೆ ರೀಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡೋಣ. ಲೆಟ್ಸ್ ಗೋ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ನಿರಂತರವಾಗಿ ಬ್ರಹ್ಮಗಿರಿ ಬೆಟ್ಟ, ನಾರಾಯಣ ಆಚಾರ್ ಅವರ ಕುಟುಂಬದವರು ಅಲ್ಲಿ ಮನೆಯಲ್ಲಿದ್ರು. ಆದರೆ ಇಡೀ ಮನೆಯ ಕುರುಹು ಇಲ್ಲದೇ ಇರುವಷ್ಟರ ಮಟ್ಟಿಗೆ ಆ ಬ್ರಹ್ಮಗಿರಿ ಬೆಟ್ಟ ಕುಸಿತೋಗಿದೆ. ಹಾಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಅವರ ಮಕ್ಕಳು ಕೂಡ, ಹೆಣ್ಮಕ್ಳು ವಿದೇಶದಲ್ಲಿದ್ದರು, ಆಸ್ಟ್ರೇಲಿಯಾದಿಂದ ಬಂದರು ಮೊನ್ನೆ ಕೂಡ. ಸೊ ಹಾಗಾಗಿ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದರೆ ಈಗ ಮಳೆಯ ಪ್ರಮಾಣ ತಗ್ಗಿದೆ ನಿಜ. ಬೆಟ್ಟ ಗುಡ್ಡ ಕುಸಿದ್ದೆ ಇಲ್ಬೋದು, ಆದರೆ ಅದನ್ನು ತೆರವು ಕಾರ್ಯಾಚರಣೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಬುಕ್ ಸಿಕ್ತು, ಒಂದಷ್ಟು ವಸ್ತುಗಳು ಸಿಗೋಕೆ ಶುರುವಾಯಿತು. ಆದರೆ ಅವ್ರ ಮನೆಯಲ್ಲಿ ಚಿನ್ನಾಭರಣಗಳು, ಬೆಳ್ಳಿ ವಸ್ತುಗಳು, ಅಪಾರ ಪ್ರಮಾಣ ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತಹ ವಸ್ತುಗಳು ಎಲ್ಲವೂ ಕೂಡ ಇತ್ತು. ಮತ್ತೆ ರೀಕನೆಕ್ಟ್ ಆಗಿದೆ ಅಂತ ನನ್ನ ಕೊಲೀಗ್ಸ್ ಹೇಳ್ತಿದ್ದಾರೆ. ಪುಟ್ಟಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ ಹರೀಶ್, ಇಲ್ಲಿ ಸದ್ಯಕ್ಕೆ ಸಚಿವ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಮತ್ತು ಸಂಸದ ಪ್ರತಾಪ್ ಸಿಂಹ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಎರಡು ಕಾರುಗಳು ಪತ್ತೆಯಾಗಿದೆ. ಮನೆಯಲ್ಲಿದ್ದಂತ ಒಂದಷ್ಟು ಅವಶೇಷಗಳು ಒಂದೊಂದಾಗಿ ಪತ್ತೆ ಆಗ್ತಾ ಇದೆ. ನಾವು ಬೆಳಿಗ್ಗೆ ಮಾಹಿತಿಯನ್ನು ನೀಡಿದಂತೆ ಅವ್ರ ಮನೆಯಲ್ಲಿ ಅಪಾರ ಪ್ರಮಾಣದ ಬೆಲೆ ಬಾಳುವಂತ ವಸ್ತುಗಳು ಇದೆ ಅನ್ನೋ ಬಗ್ಗೆಯೂ ಸಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಆ ಭಾಗಕ್ಕೆ ಇನ್ನೂ ಕಾರ್ಯಾಚರಣೆ ತಲುಪಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ. ಜಾಗದಿಂದ ಮತ್ತು ಸಚಿವರುಗಳಿರೋ ಜಾಗ ತುಂಬಾ ದೂರ ಇದೆಯಾ ಈಗ? ಹೌದು ಹೌದು ಹರೀಶ್, ಮೇಲ್ಭಾಗದಲ್ಲಿ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಲ್ಲೂ ನೆಟ್ವರ್ಕ್ ಸಿಗೋದಿಲ್ಲ. ನಾವು ಅಲ್ಲಿಂದ ಒಂದು 6-8 ಕಿಲೋಮೀಟರ್ ಕೆಳಗಡೆ ಬಂದು ಮಾತನಾಡಬೇಕು ಮತ್ತು ವಿಜುವಲ್ ಕಳಿಸಬೇಕಾಗುತ್ತೆ. ಆ ನಿಟ್ಟಲ್ಲಿ ಈಗ ಸದ್ಯಕ್ಕೆ ಅಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂತ ಸ್ಥಳದಲ್ಲಿ ಎರಡು ಕಾರ್ಗಳು ಪತ್ತೆ ಆಗಿರೋದು ಸ್ಪಷ್ಟವಾಗಿದೆ ಹರೀಶ್. ಓಕೆ ಓಕೆ, ಬಟ್ ಈಗಿನ ಪರಿಸ್ಥಿತಿ ನೀವು ಅಲ್ಲೇ ಸ್ಪಾಟ್ ಹೋಗಿ ನೋಡ್ಕೊಂಡ್ ಬಂದಾಗ ಇನ್ ಎಷ್ಟೊತ್ತು ಬೇಕಾಗ್ಬೋದು, ದಿನಗಟ್ಟಲೆ ಬೇಕಾಗುತ್ತಾ ಇನ್ನೂ ಕೂಡ, ಪರಿಸ್ಥಿತಿ ಹೇಗಿದೆ? ಖಂಡಿತವಾಗಿ ಹರೀಶ್, ಈ ಕಾರ್ಯಾಚರಣೆಯನ್ನ ನಾವು ಊಹೆ ಮಾಡ್ಕೊಂಡೇ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿದಿನ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಮಳೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಕೆಸರು ಹೆಚ್ಚಾಗ್ತಾ ಇದೆ. ಮೇಲ್ಭಾಗದಿಂದ ಮತ್ತಷ್ಟು ಮಣ್ಣು ಕೆಳಗಡೆ ಕುಸ್ಕೊಂಡು ಬರ್ತಾ ಇದೆ. ಇದರಿಂದ ಕಾರ್ಯಾಚರಣೆಗೆ ಪದೇ ಪದೇ ಅಡ್ಡಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಅಂದಾಜಿನ ಮೇಲಷ್ಟೇ ನಾವು ಕಾರ್ಯಾಚರಣೆಯನ್ನ ಮಾಡ್ಬೇಕಾಗತ್ತೆ. ಆ ಅಂದಾಜಿನ ಮೇಲೆ ಒಂದು NDRF ತಂಡ ಮತ್ತು ಇಟಾಚಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಈಗ ಮನೆಯ ಅವಶೇಷಗಳು, ಕಾರು ಸಿಕ್ಕಿರೋದ್ರಿಂದ ಬಹುತೇಕ ನಾರಾಯಣ ಆಚಾರ್ಯದ ಕುರುಹುಗಳು ಸಹ
ಪತ್ತೆ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ ಈ ಕ್ಷಣದ ಮಾಹಿತಿಗಾಗಿ. ನಾರಾಯಣ ಆಚಾರ್ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ಬೆಲೆಬಾಳುವ ವಸ್ತುಗಳಿತ್ತು ಇದ್ದದ್ದು ನಿಜ ಅಂತ ನಾರಾಯಣ ಆಚಾರ್ ಅವರ ಆಪ್ತ ಸತೀಶ್ ಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಾವೇರಿ ಶಾಲೆಯ ಅಧ್ಯಕ್ಷರು ಹೌದು, ಇದೇ ಕಾವೇರಿ ಶಾಲೆಯಲ್ಲಿ ನಿರ್ದೇಶಕರಾಗಿದ್ದವರು ಇದೇ ನಾರಾಯಣ ಆಚಾರ್ ಅವರು. ಆಚಾರ್ ಅವರು ಚಿನ್ನವನ್ನ ಮಕ್ಕಳಿಗೆ ಹಾಗೂ ಪತ್ನಿಗೆ ಖರೀದಿಸಿರಬಹುದು, ಲಾಕರ್ನಲ್ಲಿಟ್ಟಿದ್ದಂಥ ಚಿನ್ನವನ್ನು ಆಚಾರ್ ಮನೆಗೆ ವಾಪಸ್ ತಂದಿದ್ರು ಅಂತ ಕೂಡ ನ್ಯೂಸ್ 18ಗೆ ಆಚಾರ್ ಅವರ ಆಪ್ತ ಸತೀಶ್ ಕುಮಾರ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ನಾರಾಯಣ ಆಚಾರ್ಯರ ಕುಟುಂಬ ನಾಪತ್ತೆಯಾಗಿ 6 ದಿನಗಳು ಕಳೆದಿದೆ. 6 ದಿನಗಳ ನಂತರ ನಾರಾಯಣ ಆಚಾರ್ಯರ ಕುಟುಂಬದ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಊಹಾಪೋಹಗಳು ಇದೀಗ ಕೊಡಗಿನಲ್ಲಿ ಆರಂಭವಾಗಿದೆ. ನಾರಾಯಣ ಆಚಾರ್ಯರು ಯಾವ ರೀತಿಯಾಗಿ ಮಾಹಿತಿಯನ್ನ ಸಾರ್ವಜನಿಕರ ಜೊತೆ ಹಂಚಿಕೊಂಡಿದ್ರು ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಅವರ ಆಪ್ತರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆದಂತಹ ಸತೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಅವರು ಸಾಕಷ್ಟು ದಿನಗಳಿಂದ ಅವಿನಾಭಾವ ಸಂಬಂಧ ಇದೆ, ಒಡನಾಟಗಳಾಗಿದ್ರಿ, ಈ ಹಂತದಲ್ಲಿ ನಿಮ್ಮ ಜೊತೆ ಅವರು ಯಾವ ರೀತಿ ಇದ್ರು ಮತ್ತೆ ಯಾವ ಯಾವ ವಿಚಾರಗಳನ್ನ ಶೇರ್ ಮಾಡ್ಕೊತಾ ಇದ್ರು? ಅವರು ಸಾರ್ವಜನಿಕ ರಂಗದಲ್ಲಿ ಕೂಡ ಹಲವಷ್ಟು ವರ್ಷಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ವಿಶೇಷವಾಗಿ ಹಲವಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಆ ಕಾರಣದಿಂದಾಗಿ ನಾನು ಕೂಡ ಈ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೇನೆ. ಜೊತೆಗೆ ಈಗ ಜೊತೆ ಒಂದು 5 ವರ್ಷಗಳ ಕಾಲದಿಂದಾಗಿ ನಾನು ಕಾವೇರಿ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದೇನೆ. ಅವರು ನನ್ನ ಜೊತೆ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಿದ್ದರು, ಈಗಲೂ ಕೂಡ ಅವರು ಹಾಲಿ ನಿರ್ದೇಶಕರಾಗಿದ್ದರೆ ನಾನು ಅಧ್ಯಕ್ಷನಾಗಿದ್ದೇನೆ. ಹಾಗಿರಬೇಕ್ರೆ ನಾವು ಹಲವಷ್ಟು ವಿಚಾರಗಳನ್ನು ಬಂದಾಗ ಸಂಘ ಸಂಸ್ಥೆಗಳ ವಿಚಾರಗಳು ಬಂದಾಗ ಹಿರಿಯರಾಗಿರ್ತಕ್ಕಂಥ ಅವ್ರ ಜೊತೆ ಚರ್ಚೆ ಮಾಡತಕ್ಕಂಥ ಅವ್ರ ಮೂಲಕ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳತಕ್ಕ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡ್ತಿದ್ವಿ. ಹಾಗೆ ಬೇರೆ ಮತ್ತೆ ಇಲ್ಲಿ ಒಂದು 12-13 ಎಕರೆಯಷ್ಟು ಇಲ್ಲಿ ಭಾಗಮಂಡಲಪೇಟೆ ಅಂದರೆ ಸ್ವಲ್ಪ ಪಕ್ಕದಲ್ಲಿ ಒಂದು 11 ಎಕರೆಯಷ್ಟು ಜಾಗ ಅವ್ರಿಗೆ ಒಳ್ಳೆ ಕಾಫಿ ಮತ್ತು ಪೇಪರ್ ಒಳ್ಳೆ ಮೆಣಸು ಬೆಳೀತಕ್ಕಂಥ ಒಂದು ಪ್ರದೇಶ, ಒಳ್ಳೆ ಬಳ್ಳಿಗಳಿದ್ವು ಆ ಭಾಗದಲ್ಲಿ, ಒಳ್ಳೆ ಮೆಣಸು ಇರ್ಬೋದು ಅಂತ ಚರ್ಚೆ ಮಾಡಿದಾಗಲೂ ಕೂಡ ಒಂದು 20-25 ಕ್ವಿಂಟಲ್ ಅಷ್ಟು ನಮ್ಮ ಹತ್ರ ಒಳ್ಳೆ ಮೆಣಸುಗಳಿದೆ, 25 ಅಷ್ಟು ಇದೆ ಅಂತ ಹೇಳುವಂತ ಮಾತ್ರ ಹೇಳಿದ್ರು ಅವರು. ಆ ಕಾರಣದಿಂದಾಗಿ ಒಳ್ಳೆ ಮೆಣಸು ಮತ್ತು ಏಲಕ್ಕಿ ಅವರಲ್ಲಿ ಇದೆ ಅಂತ ಹೇಳುವಂಥದ್ದು ನಾನು ಅದನ್ನು ನಂಬ್ತೇನೆ, ಮನೇಲಿ ಇದ್ದಿರ್ಬೋದು ಅದು. ಅದರ ಜೊತೆಗೆ ಕಾಫಿ ಇದೆ, ಕಾಫಿನ ಬಟ್ ಇತ್ತೀಚೆಗೆ ಮಾರಿದ್ದಾರೆ ಅಂತ ಹೇಳುವಂಥದ್ದು ಸಾಮಾನ್ಯಲ್ಲಿ ಯಾರೊಬ್ಬರು ಮಾತಾಡ್ತಾ ಕಾಫಿ ಮಾರಿದ್ದಾರೆ ಇತ್ತೀಚೆಗೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಹಲವು ವರ್ಷಗಳಿಂದ ಅರ್ಚಕರಾಗಿ ಸೇವೆ ಸಲ್ಲಿಸಿದ ಕಾರಣದಿಂದಾಗಿ ಬೇರೆ ರೀತಿಯ ಅವರಿಗೆ ಜಾಗಗಳು ಇರೋದಲ್ಲದೇ ಅವರ ಮಗ ಕೂಡ ಒಬ್ಬ ಮಗ ಒಬ್ಬಿದ್ದ ಒಂದು ಹ್ಯಾಂಡಿಕ್ಯಾಪ್ಡ್ ಆಗಿ ಸಹ ಸ್ವಲ್ಪ ಆಗಿದ್ದ ಒಂದು ಹ್ಯಾಂಡಿಕ್ಯಾಪ್ಡ್ ಆಗಿಬಿಟ್ಟು ಸ್ಪೋರ್ಟ್ಸ್ ಅಲ್ಲಿ ಇವೆಂಟ್ ಅಲ್ಲಿ ಇದ್ದವನು. ಯಾವುದೋ ಸ್ಪೋರ್ಟ್ಸ್ ಟೆನಿಕ್ ಬಿಲಿಯರ್ಡ್ಸ್ ಯಾವುದೋ ಒಂದು ಗೇಮ್, ನನ್ ಕರೆಕ್ಟ್ ನೆನಪಾಗ್ತಿಲ್ಲ ಗೇಮ್ ಅದು. ಆ ಗೇಮ್ ಅಲ್ಲಿ ಆಡ್ಬೇಕಿರೋ ಅವನಿಗೆ ಸ್ಟೇಟ್ ಅವನು ಇಂಟರ್ನ್ಯಾಷನಲ್ ಹೋಗಿದ್ದಾನೆ ಹ್ಯಾಂಡಿಕ್ಯಾಪ್ಡ್ ಇದ್ರೆ ಈವೆಂಟ್ ಅಲ್ಲಿ. ಆ ಕಾರಣದಿಂದಾಗಿ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಅವ್ರಿಗೊಂದು ಸೈಟ್ ಅಲರ್ಟ್ ಆಗಿರುವಂತದ್ದು ಬ್ಯಾಂಗ್ಳೂರ್ ಒಂದು ಅಲರ್ಟ್ ಆಗಿದೆ. ಅದರಲ್ಲಿ ಮನೆ ಕೂಡ ಕಟ್ಟಿಸಿದ್ದಾರೆ, ಅದು ಕೂಡ ಇತ್ತೀಚೆಗೆ ಬೆಂಗಳೂರಲ್ಲಿ ಸಿಗ್ದಾಗ ಕೂಡ ಹೇಳಿದ್ರು ಮನೆ ಎಲ್ಲ ಇಲ್ಲಿ ಮಾಡಿದ್ದೀನಿ ಅಂತ ಹೇಳುವಂತ ಮಾತನ್ನು ಕೂಡ ಹೇಳಿದರು. ಹಾಗೆ ಬೇರೆ ಒಂದು ಮನೆಗಳು ಸೈಟ್ಗಳು ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳುವಂತ ನಾನು ನಂಬ್ತೇನೆ. ಅದರ ಜೊತೆಗೆ ಅವರು ಫಾರಿನ್ ಟ್ರಿಪ್, ಅವ್ರ ಮಗಳು ಆಸ್ಟ್ರೇಲಿಯಾದಲ್ಲಿ ಇರುವಂತ ಟೈಮಲ್ಲಿ ಇತ್ತೀಚೆಗೆ ಒಂದು ಸರಿ ಫಾರಿನ್ ಟ್ರಿಪ್ ಹೋಗಿ ಬರಬೇಕಿದ್ರೆ ನನ್ನ ಅದು ಹೇಳ್ಕೊಂಡಿದ್ರು ಇಲ್ಲೇ ಇದ್ದು ಆಗೋದಿಲ್ಲ, ಕೆಲವು ಬಾರಿ ಹೊರಗಡೆ ಹೋಗಿ ಬಂದ್ರೆ ಹೊರ ಪ್ರಪಂಚ ಆಗಿದೆ ಅಂತ ಗೊತ್ತಾಗ್ತದೆ, ಇಲ್ಲಿ ನಮ್ಮ ದೇಶ ಅದಕ್ಕೆ ಹೋಲ್ಸೋವಾಗಿ ಇಲ್ಲ ಅಂತ ಹೇಳುವಂತ ಲೋಕರೊಟ್ಟಿ ಮಾತಾಡ್ತಾರೆ ನಾವು. ಆ ಸಮಯದಲ್ಲಿ ಅವ್ರು ಹೋಗುವ ಸಂದರ್ಭದಲ್ಲಿ ಲಾಕರ್ಗಳಲ್ಲಿ ಚಿನ್ನವನ್ನೆಲ್ಲ ಬೇರೆ ಕಡೆ ಎಲ್ಲ ಇಟ್ಟು ಹೋಗಿದ್ದಾರೆ ಅಂತ ಹೇಳುವುದು ಜನವಲಯದಲ್ಲಿ ಮಾತು ಹೇಳ್ತಾರೆ. ಅದ್ರ ನಂತರ ಬಂದ ಮೇಲೆ ಅದನ್ನು ಬಿಡಿಸ್ಕೊಂಡು ಬಂದಿದ್ದಾರೆ ಅದನ್ನು ಮನೆಯಲ್ಲಿ ಇಟ್ಟಿದ್ದಾರೆ ತಪ್ಪಿರ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳುವುದು ಸ್ಪಷ್ಟವಾಗಿ ನನ್ನ ಗಮನ ಗೊತ್ತಿಲ್ಲ. ಅದ್ರ ಪ್ರಮುಖವಾಗಿ ಸರ್, ಅವರ ಮನೆಯಲ್ಲಿ ಬೆಲೆ ಬಾಳುವಂತ ಆಹಾರ ಪದಾರ್ಥಗಳ ಜೊತೆಗೆ ನಾಣ್ಯಗಳು ಅಂದ್ರೆ ಬ್ರಹ್ಮಕುಂಡಿಕೆಯಲ್ಲಿ ಸಂಗ್ರಹವಾಗ್ತಾ ಇದ್ದಂತ ನಾಣ್ಯಗಳು ಮತ್ತೆ ಅದರ ಮಂಗಳಾರತಿ ಹಣವಿರ್ಬೋದು ಅಥವಾ ದೇವಾಲಯದ ಬೇರೆ ಬೇರೆ ವಿವಿಧ ಖರ್ಚುಗಳ ಹಣ ಇರ್ಬೋದು ಅದೆಲ್ಲವೂ ಸಹ ಅವ್ರ ಹತ್ರನೇ ಇತ್ತು, ಹೆಚ್ಚುವರಿಯಾಗಿ ನಾಣ್ಯಗಳಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಅದನ್ನ ಒಂದು ಕೋಣೆಯಲ್ಲಿ ಇಟ್ಟಿದ್ರು ಅಂತ ಇದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡ್ತಾ ಇದ್ರೆ? ಇಲ್ಲ, ಅದ್ರ ಬಗ್ಗೆ ನಾವು ನೇರವಾಗಿ ಹಣದ ವಿಚಾರದಲ್ಲಿ ಕೇಳುವಂತದ್ದು ಕೂಡ ಅವ್ರ ಹಿರಿಯರಾದ ಕಾರಣ ನಾವು ನೇರವಾಗಿ ಹಣದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಆದ್ರೂ ಯಾಕಂದ್ರೆ ಅರ್ಚಕರಾಗಿರೋ ಕಾರಣ ಅಂತಾಗಿ ತಲಕಾವರಿ ಭಾಗದಲ್ಲಿ ಕುಂಡಿಗೆ ಪಕ್ಕ ಪೂಜೆ ಮಾಡುವ ಸಂದರ್ಭಗಳಲ್ಲಿ ಸಾಮಾನ್ಯ ಭಕ್ತರು ಬಂದವರು ಏನಾಗ್ತಿತ್ತು ಅಂತ ಹೇಳಿದ್ರೆ ಕುಂಡಿಗೆಗೆ ಹಾಕೋದಕ್ಕಿಂತ ವಿಶೇಷವಾಗಿ ತಟ್ಟೆಗೆ ಹಾಕತಕ್ಕಂಥ ನಾವೆಲ್ಲರೂ ಕೂಡ ಕಾಣ್ತೇವೆ. ತಟ್ಟೆಗೆ ಹಣವನ್ನು ಹಾಕುವ ಹಣದಲ್ಲಿ ಇವರು ಪೂಜೆ ಮಾಡತಕ್ಕಂಥ ಭಾಗ 3 ತಿಂಗಳಿರ್ಬೋದು, ಆ ಭಾಗದಲ್ಲಿ ಡಿವಿಷನ್ಗಳಿದೆ ಅವ್ರ ಭಾಗದಲ್ಲಿ. ಆಗಿರ್ಬೇಕು ಬಿದ್ದಿರ್ತಕ್ಕಂಥ ತಟ್ಟೆಗೆ ಬೀಳತಕ್ಕಂಥ ನಾಣ್ಯಗಳಿರ್ಬೋದು, ದುಡ್ಡು ಬೀಳತಕ್ಕಂಥ ಕೂಡ ಜಾಸ್ತಿ ಇರುವ ಕಾರಣದಿಂದಾಗಿ ಹೆಚ್ಚಿನ ಹಣ ಇರಲಿಕ್ಕೆ ಸಾಧ್ಯತೆಗಳಿದೆ. ಅದ್ರ ಬಗ್ಗೆ ನಾವಿಲ್ಲ ಅಂತ ಹೇಳಲಿಕ್ಕೆ ಆಗಲಿ. ಪ್ರಮುಖವಾಗಿ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಇತ್ತು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಕಳೆದ 2 ದಿನಗಳಿಂದ ಸಹ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಗ್ರಾಸವಾಗ್ತದೆ, ನಿಮ್ಮ ಕಿವಿಗೂ ಬಿದ್ದಿರಬಹುದು. ಚಿನ್ನ ಅಂದ್ರೆ ಯಾವ ರೀತಿಯ ಚಿನ್ನ, ಅದು ಎಷ್ಟು ಪ್ರಮಾಣದ್ದು, ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆ? ಅದರ ಹೇಗೆ ಅಂತ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವರು ಮಕ್ಕಳಿಬ್ರು ಕೂಡ ಔಟ್ ಆಫ್ ನೇಷನ್ ಆಸ್ಟ್ರೇಲಿಯಾದಲ್ಲಿ ಇರೋರು ಇಬ್ರು ಇದ್ದ ಕಾರಣದಿಂದಾಗಿ
ಅವರು ಅವರಿಗೆ ಮಾಡಿರುವಂತ ಸಾಧ್ಯತೆ ತಪ್ಪರೆ ಅವರ ಅಮ್ಮನವರಿಗೆ ಶಾಂತಾಚಾರ್ಯ ಅವರಿಗೆ ಅವ್ರ ಮಕ್ಕಳು ಮಾಡಿಕೊಂಡಿರುವ ಸಾಧ್ಯತೆಗಳು ಬೇರೆ ಬೇರೆ ಮೂಲಗಳಲ್ಲಿ ಸಾಧ್ಯತೆಗಳು ಇರಬಹುದು. ಅದರ ಬಗ್ಗೆ ನಾನು ಹೀಗೆ ಅಂತ ಹೇಳಿ ನಮಗೆ ಯಾವುದು ಸ್ಪಷ್ಟ ಗೊತ್ತಿಲ್ಲದಿದ್ದಾಗ ನಾವು ಅದನ್ನು ಇಂಥದ್ದು ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅಂತ ನಾವು ಭಾವಿಸ್ಕೊಳ್ತೇನೆ. ಪ್ರಮುಖವಾಗಿ ಅವ್ರ ಮಕ್ಕಳು ವಿದೇಶದಲ್ಲಿ ಇರೋದ್ರಿಂದ ವಿದೇಶದಲ್ಲಿನ ಹಣಕಾಸು ವ್ಯವಹಾರ ಅಲ್ಲಿನ ಕರೆನ್ಸಿ ಎಕ್ಸ್ಚೇಂಜ್ ಅತ್ತರದ್ದೇನಾದ್ರೂ ಒಂದಷ್ಟು ಸಾಧ್ಯತೆಗಳು ಇರಬಹುದು. ಅದು ಹೇಳಲಿಕ್ಕೆ ನಮಗೆ ನನ್ನ ಗಮನಕ್ಕೆ ಬಂದಾಗ ಅದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸಂಪರ್ಕಗಳು ಮಗಳು ಮತ್ತು ತಂದೆ ತಾಯಿಯ ಸಂಬಂಧಗಳು ಯಾವತ್ತು ಇದ್ದೇ ಇರ್ತದೆ, ಅದು ಹೇಳಲಿಕ್ಕೆ ಆಗೋದಿಲ್ಲ ಸರ್ ಸಾಧ್ಯತೆಗಳು. ಯಾಕಂದ್ರೆ ತುಂಬಾ ಅವ್ರಿಗೆ ಪ್ರೀತಿ ಇತ್ತು ಮಕ್ಕಳು, ಬಾಂಬೆಯಲ್ಲಿ ಬಂದಿರ್ತಿದ್ರು ಮಗಳು. ಆ ಡಸ್ಟರ್ ಕಾರ್ಡ್ ಕೂಡ ಮಗಳ ಮುಖ್ಯನ ತಿಕ್ಕಿದ್ದು ಅಂತ ಹೇಳುವಂಥದ್ದು ಅವ್ರು ಹೇಳಿದ್ದಾರೆ. ಮತ್ತೆ ಆ ಡಸ್ಟರ್ ಕಾರ್ ಅಲ್ಲಿ ಬಾಂಬೆಲಿ ಅವ್ರ ಮಗಳು ತಗೊಂಡೋಗಿ ಇಟ್ಕೊಂಡಿದ್ಲು. ಹೀಗೆಲ್ಲ ಸಂಪರ್ಕ ನಿರಂತರ ನಡೀತಿತ್ತು ಮಗಳೊಬ್ಳು ಬಾಂಬೆಯಲ್ಲಿ. ಇತ್ತೀಚೆಗೆ ಇದ್ದು ಅವ್ರು ಮತ್ತೆ ಒಂದು ತಿಂಗಳು ಹಿಂದೆ ಆಗಿ ಮತ್ತೆ ಹೋಗಿರುವಂತದ್ದು ಅವಳು ಆಸ್ಟ್ರೇಲಿಯಾ. ಆ ರೀತಿ ಮಕ್ಕಳಿಗೂ ಮತ್ತೆ ಇವರಿಗೆ ಮತ್ತೆ ನಿರಂತರವಾದಂತಹ ಹತ್ತಿರ ಸಂಪರ್ಕ. ನೀವು ಕಂಡಂತೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆದಂತೆ ಒಂದಂತೂ ಸ್ಪಷ್ಟ ಆಗುತ್ತೆ, ಅವರು ಮಧ್ಯಮ ವರ್ಗಕ್ಕಿಂತ ಮೇಲ್ಭಾಗದಲ್ಲಿ ಇದ್ರು. ಮಧ್ಯಮ ವರ್ಗದ ಮೇಲ್ಭಾಗ ಅಂತ ಹೇಳಿದ್ರೆ ಹೇಳಲಿಕ್ಕೆ ಚೆನ್ನಾಗಿದ್ವು, ದೇವರ ಆಶೀರ್ವಾದದಿಂದ ತಾಯಿ ಆಶೀರ್ವಾದ ಚೆನ್ನಾಗಿದ್ವು ಅಂತ ಹೇಳುವಂಥದ್ದು ನಂಬಬಹುದು, ಅಷ್ಟು ಮಾತ್ರ ನಾನು ಹೇಳಬಹುದು ನಾನು. ಎಸ್, ಇದಿಷ್ಟು ನಾರಾಯಣ ಆಚಾರ್ಯರ ಆಪ್ತರು ಹಾಗೂ ಅವರ ಹತ್ತಿರದವರು ಆದಂತ ಸತೀಶ್ ಕುಮಾರ್ ಅವರ ಸ್ಪಷ್ಟವಾದ ಮಾತುಗಳು. ಮಂಜುತೆ ಪಟಪ್ಪ, ನ್ಯೂಸ್ 18 ಕನ್ನಡ, ಕೊಡಗು. ಅವ್ರು ಮಾತಾಡ್ತಿರೋ ಸಂದರ್ಭದಲ್ಲಿ ಬಲಭಾಗದಲ್ಲಿ ನಾವೊಂದು ಫೋಟೋ ಪ್ಲೇ ಮಾಡ್ತಿದ್ವಿ ನಿಮಗೆ, ಅದು ನಿಮ್ಮೆಲ್ಲರ ಗಮನಕ್ಕೆ ಈ ಕ್ಷಣ ಸಿಕ್ಕಿರೋ ಮಾಹಿತಿ. ಬ್ರಹ್ಮಗಿರಿ ಬೆಟ್ಟ ಕೊಡಗು ಅಲ್ಲಿ ರೆಸ್ಕ್ಯೂ ಆಪರೇಷನ್ ನಡೆಯುವಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿದ್ದಂಥ ಎರಡೂ ಕಾರ್ಗಳು ಈ ಒಂದು ರೀತಿ ಈಗ ಅವಶೇಷ ಥರ ಕಾಣಿಸ್ತಿದೆ, ಹಾಗೇನೆ ಇದೆ ಅದು, ಒಂದು ಡಸ್ಟರ್ ಮತ್ತು ಓಮ್ನಿ ಕಾರ್. ಆ ಎರಡೂ ಕಾರ್ಗಳು ಸಿಕ್ಕಿರುವ ನಜ್ಜಿಗೂ ಜಾಗ ಹೋಗಿದೆ, ಅಫ್ಕೋರ್ಸ್ ಹಾಗೇ ಇರುತ್ತೆ. ಅದನ್ನು ಕ್ರೇನ್ ಮೂಲಕ ಮೇಲೆತ್ತುವಂಥ ಪ್ರಯತ್ನ ಹಿಟಾಚಿ ಮೂಲಕ ಆಗಿತ್ತಿದ್ದಾರೆ, ಕ್ರೇನ್ ಮೂಲಕ ಮೇಲೆತ್ತುತ್ತಿದ್ದಾರೆ. ಕಾರ್ಗಳು ಸಿಕ್ಕಿದೆ, ಆದರೆ ಬಾಡಿ ಅಂದರೆ ಅವರ ಮೃತ ದೇಹ ಎಷ್ಟಡಿ ಸಿಗಾಕೊಂಡಿದೆಯೋ, ಹೆಂಗಿದೆಯೋ ಏನು ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ಅಷ್ಟು ವಿಶಾಲ ಪ್ರಮಾಣದಲ್ಲಿ ಕಂಪ್ಲೀಟಾಗಿ ಇಡೀ ಬೆಟ್ಟ ಕುಸ್ತೋಗಿರೋದ್ರಿಂದ ಅಗದಷ್ಟು ಏನಾದರೂ ವಸ್ತು ಸಿಗ್ತಾನೆ ಇರುತ್ತೆ. ಎಷ್ಟು ಸಿಕ್ಕುತ್ತೋ ಅದನ್ನು ಹೊರಗೆ ತೆಗೀತಿದ್ದಾರೆ. ಬಲಭಾಗದಲ್ಲಿ ನೋಡ್ತಿರೋದು ಅಲ್ಲಿ ಆ ಎರಡೂ ಕಾರುಗಳು ಇದೀಗ ಅಪ್ಪಚ್ಚಿಯಾಗಿ ಅದು ಸಿಕ್ಕಿರುವಂತಹ ಅವಶೇಷಗಳ ಥರ ಸಿಕ್ಕಿದೆ. ನೋಡ್ತಿರುವಂತಹ ದೃಶ್ಯ, ನಿರಂತರವಾಗಿ ಅಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಟೀಮ್ನವರು ಕಂಟಿನ್ಯೂಸ್ ಆಗಿ ಅದು ಆಪರೇಟ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿರುವ ವಸ್ತುಗಳನ್ನು ಮತ್ತು ಜನರು ಮತ್ತು ಹಸುಗಳು, ಹತ್ತತ್ರ 20-30 ಹಸುಗಳು ಅಲ್ಲಿ ಸಿಕ್ಕಾಕೊಂಡಿತ್ತು ಅಂತ ಗೊತ್ತಿದೆ. ಸೊ ಹಾಗಾಗಿ ಅಷ್ಟು ಸಿಗಬೇಕೀಗ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಆಪರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಕ್ಲೈಮೇಟ್ನ ನಡುವೆ ನಿರಂತರವಾಗಿ ಮಳೆ ಬರ್ತಿರೋ ಈ ಸಂದರ್ಭದಲ್ಲಿ ಕೂಡ ಬಿಟ್ಟಿಲ್ಲ. ಆದರೆ ನಿನ್ನೆ ಒಂದಷ್ಟು ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಸಿಕ್ಕಿತ್ತು, ಆದರೆ ಈಗ ಕಾರ್ಗಳು ಪತ್ತೆಯಾಗಿದೆ. ಲೆಟ್ಸ್ ಸಿ ಈ ಆಪರೇಷನ್ ಮುಂದಿನ ಭಾಗದಲ್ಲಿ ಇನ್ನೇನೇನು ಸಿಗುತ್ತೋ ಕಾದು ನೋಡೋಣ. ವೆಲ್ಕಮ್ ಬ್ಯಾಕ್. ಕೊಡಗಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ನಡುವೆ ನಾರಾಯಣ ಆಚಾರ್ ಅವರ ಕುಟುಂಬದ ಆ ಎಲ್ಲರನ್ನು ಕೂಡ ಅಂದರೆ ಮೃತದೇಹವನ್ನು ಹೊರಗೆ ತೆಗೆಯೋದಕ್ಕೆ ಹರಸಾಹಸ ಅಂತೂ ನಡೀತಾನೆ ಇದೆ. ಎನ್ ಡಿ ಆರ್ ಎಫ್ ಟೀಮ್ ಮತ್ತು ಎಸ್ ಡಿ ಆರ್ ಎಫ್ ಟೀಮ್ ಎರಡೂ ಕೂಡ ನಿರಂತರವಾಗಿ ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾನೆ ಇದ್ದಾರೆ. ಮೀನ್ ವೈಲ್ ಕೆಲವೇ ಹೊತ್ತಿನ ಮುಂಚೆ ಬಂದಂಥ ಅಪ್ಡೇಟ್ ಮಾಹಿತಿ ಏನಪ್ಪ ಅಂದರೆ ಅವ್ರ ಮನೇಲಿದ್ದಂಥ ಎರಡೂ ಕಾರ್ಗಳು ಪತ್ತೆ ಆಯಿತು ಅಂತ. ಒಂದು ಡಸ್ಟರ್, ಒಂದು ಓಮ್ನಿ ಕಾರ್, ಎರಡೂ ಕೂಡ ಪತ್ತೆ ಆಗಿದೆ. ಅದನ್ನು ಕ್ರೈನ್ ಮೂಲಕ ಮೇಲೆತ್ತಿದ್ದಾರೆ. ಬಲಭಾಗದ ದೃಶ್ಯ ನೋಡ್ತಿದ್ದೀರಿ. ಎಡಭಾಗದಲ್ಲಿ ದೂರದ ಆಸ್ಟ್ರೇಲಿಯಾದಿಂದ ಬಂದಿದ್ದರು ಮಕ್ಕಳು ಮೊನ್ನೆ ತಾನೇ. ಅಲ್ಲಿ ಸ್ಥಳಕ್ಕೂ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಸಿಗೋಕ್ಕೆ ಶುರುವಾಯಿತು. ಆಗ ಅದನ್ನೆಲ್ಲ ನೆನೆದು ಕಣ್ಣೀರಿಡ್ತಿದ್ರು, ನೆನಪಿಸ್ಕೊಳ್ತಾ ಇದ್ರು, ಗುರುತಿಡಿತಿದ್ರು. ಇನ್ನೂ ಅಪಾರ ಪ್ರಮಾಣದ ಆಸ್ತಿ ಏನಿತ್ತು, ಅದು ಪೇಪರ್ಸ್ ಆಗಿರಲಿ, ಡಾಕ್ಯುಮೆಂಟ್ಸ್ಗಳಾಗಿರಲಿ, ಲಕ್ಷಾಂತರ ಪ್ರಮಾಣ ಮೌಲ್ಯದ ಬೆಲೆ ಬಾಳುವಂಥ ಚಿನ್ನಾಭರಣಗಳು, ಜೊತೆಗೆ ನಮ್ಮ ಕಾಳುಮೆಣಸು, ಏಲಕ್ಕಿ ಇವೆಲ್ಲವೂ ಕೂಡ ಅವ್ರ ಮನೇಲಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಅವರ ಮಕ್ಕಳೇ ಅದನ್ನ ಬಗ್ಗೆ ಒಂದಷ್ಟು ಮಾತಾಡ್ತಿದ್ರು, ಅವ್ರ ಸಂಬಂಧಪಟ್ಟವ್ರು ಮಾತಾಡ್ತಿದ್ರು. ಈ ಕ್ಷಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಉಸ್ತುವಾರಿ ಸಚಿವರಾದಂಥ ಸೋಮಣ್ಣವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸಾಹೇಬ್ರೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ, ರೆಸ್ಕ್ಯೂ ಆಪರೇಷನ್ ಬರ್ತಾ ಇದೆ, ಮಳೆನೆಲ್ಲ ತೆಗಿತಾ ಇದೀವಿ. ಬೆಳಿಗ್ಗೆ ಎರಡು ಕಾರ್ ಸಿಕ್ಕಿದೆ, ಒಂದು ಸತ್ತಿರ ನಾಯಿ ಸಿಕ್ಕಿದೆ, ಅವ್ರ ಮನೆ ನಾಯಿ ಸಿಕ್ಕಿದೆ. ಓಕೆ, ಏನೇನ್ ಸಿಗುತ್ತೆ? ರೆಸ್ಕ್ಯೂ ಆಪರೇಷನ್ ಇದಾಗಿದೆ. ಎರಡು ಜೆ ಸಿ ಬಿ ಈಗಾಗಲೇ ಕೆಲಸ ಇದು ಇಟಾಚಿ ಮಾಡ್ತಾ ಇದೆ. ಇನ್ನೂ ಒಂದು ಇಟಾಚಿನ ಕೆಲ. ಹಾ ಸರ್, ಹಾ ಸರ್, ಸರ್. ಓಕೆ, ಮತ್ತೆ ಐ ತಿಂಕ್ ಮತ್ತೆ ರೀಕನೆಕ್ಟ್ ಮಾಡೋ ಪ್ರಯತ್ನ ಮಾಡೋಣ. ಯಾಕೆಂದ್ರೆ ಸಿಗ್ನಲ್ಸ್ ಅಲ್ಲಿ ಹಿಂದೆ ಮುಂದೆ ಆಗ್ತಾನೆ ಇರುತ್ತೆ ಇಂತಹ ಸಂದರ್ಭದಲ್ಲಿ. ಕ್ಲೈಮೇಟ್ ಕಂಡೀಷನ್ ಈ ತರದೆಲ್ಲ ಇದ್ದಾಗ ಸಿಗ್ನಲ್ಸ್ ಅಷ್ಟು ಈಸಿ ಇರಲ್ಲ. ಬಟ್ ಸ್ಟಿಲ್ ಲೆಟ್ ಮಿ ರೀಕನೆಕ್ಟ್ ನನ್ನ ಕೊಲೀಗ್ಸ್ ಮತ್ತೆ ರೀಕನೆಕ್ಟ್ ಮಾಡ್ತಾರೆ, ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡೋಣ. ಈ ಕ್ಷಣ ರೆಸ್ಕ್ಯೂ ಆಪರೇಷನ್ ಹೇಗೆ ನಡೀತಿದೆ, ಇನ್ನು ಎಷ್ಟು ಟೈಮ್ ತಗೋಬಹುದು,
ಈಗಿರೋ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಗುಡ್ಡಾಯ್ತು ಅಂತ ಅನ್ಸೋದೇ ಇಲ್ಲ. ಬಲಭಾಗದಲ್ಲಿ ನೋಡ್ತಾ ಇದ್ರೆ ಹಿಟಾಚಿ ಕ್ರೇನ್ಗಳೆಲ್ಲ ಹೋದಾಗ ಏನಲ್ಲಿ ಗುಡ್ಡ ಇತ್ತ ಅಲ್ಲಿ ಇಷ್ಟು ಮಟ್ಟಿಗೆ. ಎಸ್ ಸರ್ ಕೇಳಿಸಿದೆಯಾ ಸರ್, ಕ್ಯಾನ್ ಯು ಹಿಯರ್ ಮಿ ಸರ್? ಬೆಳಿಗ್ಗೆ 8 ಆಪರೇಷನ್ ಶುರುವಾಯ್ತು, ರೆಸ್ಕ್ಯೂ ಆಪರೇಷನ್. ಸರ್ ಎರಡು ಅವ್ರದ್ದು ಉಪಯುಕ್ತ ಆಯ್ತು, ನಾರಾಯಣಾಚಾರ್ ಉಪಯುಕ್ತ ಎರಡು ಕಾರ್ ಸಿಕ್ಕಿದೆ. ಸರ್ ಅದೆರಡನ್ನು ತೆಗೆದಿದ್ದೀವಿ. ಅವರು ಏನೋ ಅವ್ರ ಮನೆಯಲ್ಲಿ ತಾಯಿ ಸಿಕ್ಕಿದೆ ಸಿಕ್ಕಿದೆ ಸರ್, ಮತ್ತೆ ಪಾತ್ರೆ ಇದೆಲ್ಲ ತೆಗಿತಾ ಇದ್ದೀವಿ. ಓಕೆ, ನಮ್ಗೆ ಇನ್ನೊಂದು ಒನ್ ಅವರ್ ನಲ್ಲಿ ಮೇನ್ ಇದಕ್ಕೇನೆ ಕೈ ಹಾಕಿದ್ದು ಮಾಡ್ತಾ ಇದೀವಿ. ಓಕೆ ಓಕೆ, ಅವ್ರ ಬಾಡಿನೂ ಸಿಗ್ಬೋದು ಅನ್ನೋದು ಒಂದು ನಂಬಿಕೆ ಇದೆ. ಓಕೆ, ಅವ್ರ ಮಕ್ಕಳು ಬಂದಿದ್ದಾರೆ ಇಲ್ಲಿ, ಅವ್ರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಮಯೂರ ಹೋಟ್ಲು ಇದು ಬಾಗಮಂಡದಲ್ಲಿ ಇಟ್ಟಿದೀವಿ. ಅವ್ರಿಗೆ ಡ್ರೈವರ್ ಬಂದು ಅವನಿಗೆ ಪಾಸಿಟಿವ್ ಆಗಿತ್ತು. ಹೌದು ಸರ್, ಮತ್ತೆ ಅವ್ರು 7 ಡೇಸ್ ಇದ್ದಕ್ಕೆಲ್ಲ ಅದಕ್ಕೆ ಇಲ್ಲಿ ಅವ್ರಿಗೆ ಮಾತಾಡ್ಸಿ ನಾನು ಜಿಲ್ಲಾಧಿಕಾರಿ ಪ್ರತಾಪ್ ಸಿಂಹ ಭೂಪೈನವರು ಎಲ್ಲ ಇದ್ದೀವಿ. ಸರ್ ಗ್ರೇಟ್ ವರ್ಕ್, ಬಿಕಾಸ್ ನೀವು ಕೂಡ ಜನಪ್ರತಿನಿಧಿಗಳಾಗಿ ಸ್ಪಾಟ್ ಹೋಗಿ ಪ್ರತಿನಿತ್ಯ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಕಂಪ್ಲೀಟ್ ಮಾಹಿತಿ ಪಡ್ಕೋತಿದ್ರಿ, ನಮಗೂ ತಲುಪಿಸ್ತಾ ಇದ್ದೀರಿ. ಬಟ್ ಟೆಲ್ ಮಿ ಸರ್, ಈಗ ಅಲ್ಲಿ ನೋಡಕ್ ಒಳ್ಳೆ ಗುಡ್ಡ ಇರೋದೇ ಗೊತ್ತಾಗ್ತಿಲ್ಲ, ಆ ಮಟ್ಟಕ್ಕೆ ಕುಸ್ತೋಗಿದೆ ಅಂದಾಗ ಆಪರೇಷನ್ ಎಷ್ಟು ಕಷ್ಟ ಆಗ್ತಿದೆ ಅಲ್ಲಿ? ಸರ್ ಅದು ಆಪರೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆನೆ ಯಾರು ಮಾಡಿರಲ್ಲ ಸರ್, ಅಂತ ದೊಡ್ಡ ಟ್ರಾಜಿಡಿ ಆಗಿದೆ ಸರ್. ನಾವು ಕೂಡ ಅದನ್ನ ತೆಗಿತಾ ಇದ್ರೆ ಎಷ್ಟು ತೆಗೆದು ಇದಾಗ್ತಾ ಇದೆ, ಮತ್ತೆ ಅಂತ ಗಟ್ಟಿ ಕಲ್ಲಿರೋ ಗುಡ್ಡಾನೆ ಕಷ್ಟಿದೆ ಅಂದ್ರೆ ಹೌದು ಯಾವ ರೀತಿ ಅಂತ ಅನ್ನೋದ್ಕಿನ್ನ. ಇವಾಗ ಅವ್ರ ಮಕ್ಳು ಬಂದವರು ಮೊದ್ಲು ಇಲ್ಲಿ ಬರ್ಬೇಕಾದ್ರೆ ಮಾತಾಡ್ತಾ ಇದ್ರು, ಅಲ್ಲಿ ಹೋಗಿ ನೋಡಿದ್ಮೇಲೆ ಅವ್ರಿಗೇನಾಗಿದೆ, ಇದನ್ನು ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆಯಾ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ನಾವು ಕೂಡ ಸರ್ ಯಾವುದೇ ಒಂದು ಇದಿಲ್ದಿರ ನಮ್ಮ ಅಧಿಕಾರಿಗಳು, ಅದು ಎನ್ ಡಿ ಆರ್ ಎಫ್ ಇರ್ಬೇಕು, ಎಚ್ ಆರ್ ಇರ್ಬೇಕು, ಫೈರ್ ಸ್ಟೇಷನ್ ಫೈರ್ ಫೋರ್ಸ್ ಅವರು, ಪೊಲೀಸ್ ಅವರು, ಫಾರೆಸ್ಟ್ ಅವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ನಾವು ಡಾಗ್ ಸ್ಕ್ವಾಡ್ ಕರೆಸಿದೀವಿ. ಓಕೆ, ಏನೆಲ್ಲ ಮಾಡ್ತಾ ಇದೀವಿ ಸರ್. ಸರ್ ಎಷ್ಟು ಜನ ಕೆಲಸ ಮಾಡ್ತಿರ್ಬೋದು ಸರ್ ಈ ಕ್ಷಣ ಜಾಗದಲ್ಲಿ? ಸುಮಾರು 60ಕ್ಕೂ ಮೇಲ್ಪಟ್ಟು ಜನ ಇದ್ದಾರೆ, 66-70 ಜನ ಮೇಲಿದ್ದಾರೆ. ಓಕೆ, ಒಂದೊಂದು ಬ್ಯಾಚ್ ಎರಡು ಬ್ಯಾಚ್ ಮಾಡಿದೀವಿ. ಓಕೆ, ಅದಲ್ದಿನ ನಾವು 3-2 ಇಟಾಚಿ ಕೆಲಸ ಮಾಡ್ತಾ ಇದೆ. ಓಕೆ, ಮತ್ತೆ ನಾವ್ ಬೇರೆ ಅವರು ಬಂಧುಗಳು ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ನಿಲ್ಸಿದೀವಿ. ಓಕೆ, ಅವ್ರೆಲ್ಲೆಲ್ಲಿ ಓಡಾಡ್ತಾ ಇದ್ರು, ಎಲ್ ಮಲಗ್ತಾ ಇದ್ರು, ಏನು ಪ್ರತಿಯೊಂದನ್ನು ಕೂಡ ಅವ್ರು ಹೇಳ್ದಂಗ್ ಮಾಡ್ತಾ ಇದೀವಿ. ಅಂದ್ರೆ ಯಾವ ಲೆಕ್ಕಾಚಾರ ಅಂದ್ರೆ ಒಂದ್ ಗೆಸ್ ಮೂಲಕ ಇಲ್ಲಿ ಸಿಗ್ಬೋದು ಇಲ್ಲಿ ಸಿಗ್ಬೋದು ಬಿದ್ದಿರೋ ಪ್ರಮಾಣವನ್ನು ನೋಡಿ ಯಾವ ರೀತಿ ಹೇಳ್ತಾರೆ ಎಲ್ಲವನ್ನು ಮಾಡ್ತಾ ಇದೀವಿ. ಓಕೆ ಓಕೆ, ಫೋರ್ಸ್ ಬಂಡ್ ಬಿದ್ದಿರೋ ಫೋರ್ಸ್ ಗೆ ಎಲ್ಲೋಗಿದೆ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಗೆ ಕಾರು ಇವೆಲ್ಲ ಸಿಕ್ಕದ್ಮೇಲೆ, ಆನಂದ ತೀರ್ಥರ ಬಾಡಿ ಸಿಕ್ಕದ್ಮೇಲೆ, ಓಕೆ, ಇವರು ಮಾಡಿ ಮೇಲ್ ಮಲಗಿದ್ರಂತೆ. ಓಕೆ, ಅದು ಏನಾದ್ರು ಇದಾಗಿದೆಯಾ ಏನು ಅನ್ನೋದಕ್ಕೋಸ್ಕರ ಕೆಳಗಡೆಕ್ಕೂ ಕೂಡ ಇನ್ನೊಂದು ಮಿನಿ ಇದನ್ನ ಇಟಾಚಿನ ತರಿಸಿ ಇವಾಗ ಅದನ್ನು ಇಡಿಸ್ತಾ ಇದೀವಿ. ಅದೇನಾಗಿದೆ ಸರ್, ತುಂಬಾ ಡೀಪ್ ಇದೆ ಮತ್ತೆ ಊದ್ಕೊಳ್ಳುತ್ತೆ ಸಿಕ್ಕಾಬಿಟ್ಟೆ. ಹೌದು ಸರ್, ಕರೆಕ್ಟ್. ಮೊನ್ನೆ ಯಾರು ಕಾಲು ಸಿಗಾಕೊಂಡ್ಬಿಟ್ಟಿದ್ದೆ ಯಾರ್ದು ಅಲ್ಲಿ ನೋಡ್ತಿದ್ದೆ ನಾನು. ಹೌದು, ನಾನು ಸಿಕ್ಕಾಕೊಂಡಿದ್ದೆ ಸರ್. ಓಕೆ, ನನ್ಗೆ ಈ ಮಧ್ಯದಲ್ಲಿ ಏನಾಗಿದೆ, COVID-19 ಪೂರ್ವ ವಲಯ ಬೇರೆ ಕೊಟ್ಟಿದ್ದಾರೆ. ಹೌದು, ಅದೊಂದು 53 ವಾರ್ಡ್ ಇದೆ, ಅದಕ್ಕೆ ನಾಳೆ ಇವತ್ತು ರಾತ್ರಿ 10 ಗಂಟೆ ಮೇಲೆ ಬಿಟ್ಟು ಬೆಳಿಗ್ಗೆ ಬಂದು ಮತ್ತೆ ನಾಳೆ ಅದೆಲ್ಲ ಮೀಟಿಂಗ್ ಮಾಡಿ ಮತ್ತೆ ಗುರುವಾರ ವಾಪಸ್ ಇಲ್ಲಿಗೆ ಬರಬೇಕು. ಈಗಲೂ ಮೀಟಿಂಗ್ ಮಾಡ್ತಿದ್ದೀರಿ ಕೇಳ್ಪಟ್ವಿ ಸರ್, ಅಂದ್ರೆ ಮಕ್ಕಳ ಜೊತೆಲಿ ನಾನು ಜಿಲ್ಲಾಧಿಕಾರಿ ಎಸ್ಪಿ ಪ್ರತಾಪ್ ಸಿಂಹ MP ಮೀಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಏನ್ ಚಾಲೆಂಜ್ ಸರ್, ನಿಮಗೆ ಇರೋ ಚಾಲೆಂಜ್ ಏನು ಸರ್? ಈಗ ಈ ಕ್ಷಣಕ್ಕೆ ನಮ್ಗೆ ಚಾಲೆಂಜ್ ಏನು ಅನ್ನೋದಕ್ಕಿಂತ ಬಾಕಿದೆಲ್ಲವೂ ಕೂಡ ಫುಲ್ ಇದ್ವಾಗ ನಡೀತಾ ಇದೆ ಸರ್. ಮಳೆ ಬಂದಿದೆ, ನೀರು ನುಗ್ಗಿದೆ, ಅದ್ ಪರಿಹಾರ ಮತ್ತೊಂದು ಮಗದೊಂದು ಬೇರೆ ಬೇರೆ ಎಲ್ಲ ನಡೀತಾ ಇದೆ. ಅಲ್ಲ, ಕ್ಲೈಮೇಟ್ ಸಪೋರ್ಟ್ ಮಾಡ್ತಿದ್ಯಾ ಇವಾಗ? ಇಲ್ಲ ಸರ್, ಅದೇ ವೆದರ್ ನಮ್ಗೆ, ಅದೇ ಪ್ರಕೃತಿ ನಮ್ಮ ಕೈನಲ್ಲಿ ಇಲ್ಲ ಸರ್. ಸರ್ ಮಿಸ್ಟ್ ಬತ್ತ ಒಂದ್ ಸಾರಿ ಅಂದ್ರೆ ಸರ್ ಒಂದ್ 2 ಅಡಿ ಇರೋರು ಕಾಣೋದಿಲ್ಲ ಸರ್. ಅಯ್ಯೋ, ತುಂಬಾ ಮಳೆ ಸರ್, ಇವಾಗ 1-2 ಗಂಟೆ ಒಡೆದ್ ಬಿಸಾಕ್ಬಿಟ್ಟು ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾವು ಅದ್ರೊಳಗೂ ಮಾಡ್ತಾನೆ ಇದೀವಿ ಸರ್. ಅಪ್ರಿಶಿಯೇಟ್ ಮಾಡ್ಬೇಕು, ನೀವು ಕೆಲಸ ನಿಲ್ಸಿಲ್ಲ ನೀವು? ಇಲ್ಲ, ನಿಲ್ಸಿಲ್ಲ ಸರ್, ನೋ ನಿಲ್ಸೋದು ಇಲ್ಲ ಸರ್. ನಿಲ್ಸೋದು ಇಲ್ಲ. ಓಕೆ ಓಕೆ, ಏನ್ ಈಗ ಮಕ್ಕಳು ಬಂದ್ರಲ್ಲ ಸರ್, ಅಫ್ಕೋರ್ಸ್ ಅವ್ರಿಗೆ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ, ಫ್ಯಾಮಿಲಿ ಎಂಡ್ ಆಫ್ ದಿ ಡೇ. ಏನ್ ಹೇಳ್ತಿದ್ರು ಸರ್ ಮಕ್ಕಳು? ಇಲ್ಲ ಸರ್, ಅವ್ರಿಗೆ ಏನಾಗಿದೆ, ಇಂಥ ಕ್ರಿಟಿಕಲ್ ಪರಿಸ್ಥಿತಿಲಿ ತಪ್ಪಾಗಿದೆ ಅನ್ನೋದು ಅವ್ರ ಮನವರಿಕೆ ಆಗಿದೆ. ಓಕೆ, ಬಟ್ ಅದು ಆ ಗುಡ್ಡ ಕುಸ್ತಿರೋದಲ್ಲ ಅವ್ರು ಕಂಡಾರ ಕಂಡ ಮೇಲೆ ಇಲ್ಲ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ ಅಂತ ಅವ್ರು ಮಾತನ್ನ ದಾಟಿ ನಮ್ಮ ಹತ್ರ ಹೇಳೋದು ಅವ್ರು ಆತರ ಇಲ್ಲ ನಾವು ನಿಮ್ ಋಣಿ ಆಗಿದ್ದೀವಿ ಎಲ್ಲ ಹೇಳ್ತಾರೆ. ಬಟ್ ಅವ್ರಿಗೂ ಆಶ್ಚರ್ಯ ಅಲ್ಲ ಸರ್, ಈ ಮಟ್ಟಕ್ಕೆ ಗುಡ್ಡ ಕುಸ್ತೋಗಿರೋದು? ಹೌದೌದು, ಅವ್ರಿಗೂ ಅವ್ರ ಮನೆ ಎಲ್ಲಿದೆ ಅಂತ ಕಂಡಿಡಿಯೋಕೆ ಆಗದ ಒಂದು ಸ್ಥಿತಿ ಇದೆ. ಆಗ್ತಾ ಇಲ್ಲ, ಆದ್ರೂ ಕೂಡ ನಾವು ಬಿಟ್ಟಿಲ್ಲ ಸರ್. ಬಿಟ್ಟಿಲ್ಲ ಸರ್, ತುಂಬಾ ಚೆನ್ನಾಗಿ ಮ್ಯಾಪ್ ಮಾಡ್ಕೊಂಡು ಒಂಥರ ಬುದ್ಧಿವಂತಿಕೆಯಿಂದಾನೆ ಹೋಗ್ತಾ ಇದೀವಿ ಸರ್. ಓಕೆ ಸರ್, ಇದು ಇನ್ನು ದಿನಗಟ್ಟಲೆ ಬೇಕಾಗುತ್ತಾ ಸರ್? ಇಲ್ಲ ಸರ್, ನನಗೆ ಏನನ್ನಿಸ್ತದೆ ಇವತ್ತು ಸಂಜೆ ಒಳಗಡೆ ಮುಗಿಬಹುದು ಅಂತ ಕಾಣಿಸ್ತದೆ. ಅಂದ್ರೆ ಎಲ್ಲಾ ಅವಶೇಷಗಳನ್ನು ತೆಗೆದು ದೇವಸ್ಥಾನದ ಪೂಜೆ ಕಾಂಕರ್ಯ ಶುರು ಮಾಡಿಸಿ ಆ ದೇವಸ್ಥಾನಕ್ಕೆ ಹೋಗೋ ರೋಡ್ ಕೂಡ ಇವತ್ತಿನ 2 ಅವರ್ಸ್ ಕ್ಲಿಯರ್ ಆಯ್ತಾನೆ.
ನಾಳೆ ನಾಡಿದ್ರಿಂದ ದೇವಸ್ಥಾನ ಪೂಜೆನೂ ಶುರು ಆಗುತ್ತೆ ಸರ್. ಓಕೆ ಓಕೆ ಓಕೆ, ಅದು ಮಾಡಿಸಿದ್ರು, ಅದು ಭಾರಿ ಕಷ್ಟ ಆಯ್ತು ಸರ್. ಈಗ ಮಾಹಿತಿ ಪ್ರಕಾರ ಅಪಾರ ಪ್ರಮಾಣದ ನಾಣ್ಯಗಳು, ಏಲಕ್ಕಿ, ಕಾರಿ ಮೆಣಸು ಎಲ್ಲ ಅವ್ರ ಮನೇಲಿ ಇತ್ತು ಅಂತೆಲ್ಲ ಕೇಳ್ಪಟ್ಟ. ಯಾರು ಗೊತ್ತು ಸರ್ ಏನಿತ್ತು ಎತ್ತಿತ್ತು ಸಜ್ಜ ಅವ್ರು ಸಿಕ್ಕಿದ್ರು ಸಾಕು ಸರ್. ಅಲ್ಲ ಅದು ಕರೆಕ್ಟ್, ಬಟ್ ಅವ್ರು ಅಲ್ಲಿ ಹೇಳಿದ್ರು ಹೇಳೋರ್ ಹೇಳ್ತಾರೆ ಸರ್ ಅಲ್ಲಿ ಏನ್ ನಾವು ಹೆಂಗೆ ಅದು ತೆಗಿತಾ ಇದ್ರೆ ಬರೀ ಮಣ್ಣು ಬತ್ತಾ ಇದೆ ಬೈದು ದೊಡ್ಡ ಬೆಟ್ಟ ಸರ್ ಅದು. ಹೌದು ಸರ್, ನೋಡಿದೀನಿ ನಾನು. ಹೌದು ಕರೆಕ್ಟ್, ಯು ಆರ್ ರೈಟ್, ಅಗ್ರಿ ಅಗ್ರಿ. ದೊಡ್ಡ ಬೆಟ್ಟ ಸರ್. ಅಲ್ಲ ಏನಾದ್ರು ಅವ್ರ ಮಕ್ಕಳೇನಾದ್ರು ಹೇಳ್ತಿದಾರ ಇದನ್ ಬೇಕು ನಮ್ಗೆ ಕೊಡಿಸಿ ನೆನಪಿಗೋಸ್ಕರ ಆತರದ ಏನಾದ್ರು ಸರ್ ಅವ್ರು ಏನ್ ಕೊಡ್ರು ತಗೊಂಡೋಗಿ ಅಂತೀವಿ ನಮ್ಗೆ ಏನಾಗ್ಬಿಡ್ತಾರೆ ಹೇಳಿದೀವಿ ಸರ್ ನನ್ನ ಏನೇನ್ ಸಿಕ್ಕಿದೆ ಎಲ್ಲಾನು ನೋಡಿ ಇಲ್ಲಿ ಇದ್ದಿದ್ವಿ ನಿಮ್ಗೆ ಏನೇನಕ್ಕೆ ಎಲ್ಲ ತಗೊಂಡೋಗಿ ಬಾಜಾರ್ ಮಾಡ್ಕೊಡಕ್ ಹೇಳಿದೀನಿ ಸರ್ ಜಿಲ್ಲಾಧಿಕಾರಿ. ಇವತ್ತು ಅಲ್ಲೇ ಇರ್ತೀರಿ ಸರ್? ಜಿಲ್ಲಾಧಿಕಾರಿ ಇಲ್ಲ ಇಲ್ಲ, ಇವತ್ತು ನೀವು ಅಲ್ಲೇ ಇರ್ತೀರಿ ಬಟ್ ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾನೆ ಇರ್ತೀರಿ. ರಾತ್ರಿ ಇದ್ದು ರಾತ್ರಿ ಬೆಂಗಳೂರು ಬಂದು ಬೆಳಿಗ್ಗೆ ಅಲ್ಲಿ ಮೀಟಿಂಗ್ ಎಲ್ಲ ಮಾಡಿಸಿ ಗುರುವಾರ ಮತ್ತೆ ಬಿಟ್ಟು ಇಲ್ಲಿಗೆ ವಾಪಸ್. ಆಫ್ ಕೋರ್ಸ್ ಇಲ್ಲೂ ಜವಾಬ್ದಾರಿ ಇದ್ದೇ ಇದೆ ನಿಮಗೆ, ದೊಡ್ಡ ಮಟ್ಟದಲ್ಲಿ ವಾರ್ಡ್ಗಳು ಕೊಟ್ಟಿದ್ದಾರೆ, ಇಲ್ಲಿ ವಾರ್ಡ್ ಕೊಟ್ಟಿದ್ದಾರೆ. ಐನೋ ಐನೋ, ಥ್ಯಾಂಕ್ ಯು ಸರ್. ಹಾಂ ಸರ್, ಹಾಂ ಸರ್, ವೆಲ್ ಡನ್, ಕಂಟಿನ್ಯೂ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಕ್ಕೆ. ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರು ಸನ್ಮಾನ್ಯ ವಿ ಸೋಮಣ್ಣನವರು, ಅಫ್ಕೋರ್ಸ್ ಅವ್ರು ಹೇಳಿದಾಗೇನೆ ಅವ್ರ ಜೊತೆಗೆ ಅಲ್ಲಿ ಸಂಸದರು ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ. ಕಂಪ್ಲೀಟ್ ಆಗಿ ರೆಸ್ಕ್ಯೂ ಆಪರೇಷನ್ ನಡೀತಾನೆ ಇದೆ. ನಾರಾಯಣ ಆಚಾರ್ ಅವರ ಕಾರು ಪತ್ತೆ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ತುರ್ತು ಸಭೆ ಈಗಂತೂ ನಡೀತಾ ಇದೆ. ಅವರೇ ಅಲ್ಲಿಂದ ಸಭೆಯಲ್ಲಿ ಕೂತೇ ಮಾತಾಡ್ತಿದ್ರು. ಆಚಾರ್ ಮಕ್ಕಳ ಜೊತೆ ಸಚಿವರು ಕೂಡ ಚರ್ಚೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಅವರು ಕೂಡ ಅಲ್ಲಿ ಕ್ವಾರಂಟೈನ್ ಮಾಡಿದ್ದೇವೆ ಬಿಕಾಸ್ ಬೇರೆ ಕಡೆ ಬಂದಿದ್ರು. ಅವ್ರ ಕಾರು ಚಾಲಕನಿಗೂ ಕೂಡ ಪಾಸಿಟಿವ್ ಇತ್ತು ಅಂತ. ಮುಂದಿನ ಕಾರ್ಯಾಚರಣೆಗೆ ಬಗ್ಗೆ ಕೂಡ ಮಾತುಕತೆ ಸೋಮಣ್ಣ ಅವರು ಹೇಳಿದ್ರು. ಅದು ಈಗ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾರ್ಯಾಚರಣೆ ಮತ್ತಷ್ಟು ಚುರುಕಿಗೆ ಸೂಚನೆ ಕೊಟ್ಟಿದ್ದೀವಿ. ಮಳೆ ಬರಲಿ ಏನೇ ಬರಲಿ ನಾವು ನಿಲ್ಲಿಸಲ್ಲ. ಕೊಡಗು ಡಿ ಸಿ ಅನೀಸ್ ಕಣ್ಮಣಿ ಜಾಯ್ ಕೂಡ ಭಾಗಿಯಾಗಿದ್ದಾರೆ. ಕಂಪ್ಲೀಟ್ ಆಗಿ ಅದರ ಕಾರ್ಯಸೂಚಿಯನ್ನು ರಚನೆ ಮಾಡಿ ಫೀಲ್ಡ್ಗೆ ಇಳಿದಿದ್ದೀವಿ ಅಂತ ಕೂಡ ಸೋಮಣ್ಣ ಅವರು ಮಾಹಿತಿ ಕೊಟ್ಟರು. ಮತ್ತೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕೊರೋನಾ ತಡೆ ಕುರಿತು ಮೋದಿ ವಿಡಿಯೋ ಕಾನ್ಫರೆನ್ಸ್ ಶುರು ಮಾಡಿದ್ದಾರೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಕೊರೋನಾ ತಡೆ ಕ್ರಮಗಳು, ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಜುಲೈನಲ್ಲಿ ಅನ್ಲಾಕ್ ಆಯಿತು, ಆಗಸ್ಟ್ 5ನೇ ತಾರೀಕಿನಿಂದ ದೊಡ್ಡ ಮಟ್ಟದಲ್ಲೂ ಅನ್ಲಾಕ್ ಆಯಿತು. ಅದಾದ ನಂತರದೆಲ್ಲ ಬೆಳವಣಿಗೆಯನ್ನು ಪ್ರಧಾನಮಂತ್ರಿಗಳು ಅಬ್ಸರ್ವ್ ಮಾಡ್ತಿದ್ದಾರೆ. ಈಗಂತೂ ಒಂದು ಕಡೆ ವರುಣನ ಆರ್ಭಟ, ಪ್ರವಾಹ, ಇನ್ನೊಂದು ಕಡೆ ಕೊರೋನಾ ಎಲ್ಲವೂ ಇರುವ ಈ ಸನ್ನಿವೇಶದಲ್ಲಿ ಇದೀಗ ಎಲ್ಲರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಿದ್ದಾರೆ ನಮ್ಮ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಬ್ಬರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದಲ್ಲಿ ತೆಗೆದುಕೊಂಡಿರುವಂತಹ ಕ್ರಮಗಳು, ಪರಿಹಾರದ ಕ್ರಮಗಳು, ಇದೆಲ್ಲದರ ಬಗ್ಗೆ ಚರ್ಚೆ ಕೂಡ ಮಾಡ್ತಿದ್ದಾರೆ. ಮುಖ್ಯ ಪ್ರಧಾನಮಂತ್ರಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಬಲಭಾಗದ ದೃಶ್ಯ ನೋಡ್ತಿದ್ದೀರಿ, ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಸುಧಾಕರ್ ಅವರು ಕೂತು ಇದೀಗ ನರೇಂದ್ರ ಮೋದಿ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಅಧಿಕಾರಿಗಳ ಜೊತೆ ಕೂಡ ಮಾಡಿದ್ದಾರೆ, ಪಡ್ಕೋತಾ ಇದ್ದಾರೆ. ಸಚಿವರುಗಳು ಕೂಡ ಇಬ್ಬರು ಸಚಿವರ ಜೊತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದ್ದಾರೆ. ನೀವು ಗಮನಿಸಬಹುದಾದಂತಹ ಬಲಭಾಗದ ದೃಶ್ಯಾವಳಿಗಳು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅವರ ಜೊತೆ ಇಬ್ಬರು ಸಚಿವರು ಅಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಇವರು ಕೂಡ ಭಾಗವಹಿಸಿದ್ದಾರೆ. ಅಧಿಕಾರಿಗಳ ತಂಡ ಕೂಡ ನೋಡ್ತಿದ್ದೀರಿ. ಈ ಕಾನ್ಫರೆನ್ಸ್ಗೆ ಹೋಗೋದಕ್ಕೆ ಮುಂಚೆ, ವಿಡಿಯೋ ಕಾನ್ಫರೆನ್ಸ್ ಮಾತಾಡೋಕೆ ಮುಂಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ನೋಡೋಣ. ರಾಜ್ಯದಲ್ಲೂ ಈ ದಿನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯದ ರಿವ್ಯೂ ಮೀಟಿಂಗ್ನ ತಗೊಳ್ತಿದ್ದಾರೆ.
ಸೋಂಕಿತರ ಹೇಳ್ತಾರೆ ಅಸಲಿಯತ್ತೇನು ಅಂತ. ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಕೇರ್, ಇದು ಇನ್ಸೈಡ್ ಕಹಾನಿ. ನಾವು ತೋರಿಸ್ತಾ ಇದ್ವಿ ಹಲವಾರು ದೃಶ್ಯಾವಳಿಗಳನ್ನ, ನಮಗ್ ಬಂದಂತ ಮಾಹಿತಿಗಳನ್ನ ಇದುವರೆಗೂ ಕೂಡ. ಆದ್ರೆ ಇವತ್ತು ಈ ಕ್ಷಣ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬೇರೆದ್ದೇ ನಡೀತಾ ಇದೆ. ಕೊರೋನಾ ಆಸ್ಪತ್ರೆಗಳಲ್ಲಿದೆಯಾ, ಹಾಗಿದ್ರೆ ಅವ್ಯವಸ್ಥೆ, ಚಿಕಿತ್ಸೆ ಸರಿ ಕೊಡ್ತಾ ಇಲ್ವಾ, ಸ್ನಾನಕ್ಕೂ ಬಿಸ್ತೀರು ಕೊಡ್ತಾ ಇಲ್ವಾ, ಹಾಗಾದ್ರೆ ನಮ್ಮೂರ ಕೊರೋನಾ ಆಸ್ಪತ್ರೆ ಹೇಗಿದೆ? ಕೆಲವೇ ಕ್ಷಣದಲ್ಲಿ ಬ್ರೇಕಿಂಗ್ ನ್ಯೂಸ್. ನಮ್ಮೂರ ಅಂತ ಯಾಕೆ ಹೇಳಿದ್ವಿ ಅಂದ್ರೆ, ನಿಮ್ಮ ಊರಿನವರು ಯೋಚನೆ ಮಾಡ್ತಿದ್ರೆ ಆತರ ಓದ್ಕೊಳ್ಳಿ ಅಂತ, ಇಲ್ಲಾಂದ್ರೆ ನಾವು ಇಲ್ಲಿಂದ ನಿಮ್ಮೂರು ಅಂತ ಕೂಡ ಹೇಳ್ತೀವಿ. ಸೊ ಹಾಗಿದ್ರೆ ಆ ನಿಮ್ಮೂರ ಆಸ್ಪತ್ರೆಗಳು ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಆಸ್ಪತ್ರೆಯಲ್ಲಿ ಇರೋರೇ ಅಂದ್ರೆ ಸೋಂಕಿತರು ಯಾರಿದ್ದಾರೆ ಅವರೇ ಕೂಡ ಹೇಳ್ತಾರೆ. ಸೋಂಕಿತರೇ ಹೇಳ್ತಾರೆ ಅಲ್ಲಿನ ಆಸ್ಪತ್ರೆ ಅಸಲಿಯತ್ತು, ಅವರೇ ಶೂಟ್ ಮಾಡ್ತಾರೆ, ಅವರೇ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಏನಿದೆ ಏನಿಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಸರಿ ಇದೆಯಾ ಇಲ್ವಾ, ಕೊರೋನಾ ಕೇರ್ ಹೆಸರಿನಲ್ಲಿ ಅವ್ಯವಸ್ಥೆ ನಡೀತಾ ಇದೆಯಾ, ಕೋವಿಡ್ ಆಸ್ಪತ್ರೆಗಳ ಇನ್ಸೈಡ್ ಕಹಾನಿಯ ಕಂಪ್ಲೀಟ್ ವಿಜುವಲ್ಸ್ ರಿಯಾಲಿಟಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೇರವಾಗಿ ಕೊಡಗು ಕೊರೋನಾ ಆಸ್ಪತ್ರೆ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು, ವಿಜುವಲ್ ತೋರಿಸಬೇಕು. ಅವರೇ ಹೇಳಿರುವ ಹಾಗೆ ನಿಮ್ಮೂರವರು ನಿಮ್ಮೂರಿನ ಬಗ್ಗೆನೆ ಹೇಳಿದ್ದಾರೆ. ಪ್ರವಾಹದ ನಡುವೆಯೂ ಕೂಡ ಕೊರೋನಾ ಟ್ರೀಟ್ಮೆಂಟ್ ನಡೀತಾ ಇದೆ. ಸೋಂಕಿತರ ಚಿಕಿತ್ಸೆಗೆ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಊಟ ತಿಂಡಿ ಸೂಪರು, ಹಣ್ಣನ್ನು ಕೊಡ್ತಾರೆ ನಮಗೆ, ಹಾಲು ಕಾಫಿ ಜೊತೆ ಬಿಸ್ಕೆಟ್ಟು ಎಲ್ಲ ಕೊಡ್ತಾರೆ. ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ. ಸೋಂಕಿತರೇ ಕೊಡುವಂತಹ ಮಾಹಿತಿ ಗುಡ್ ಹಂಗ್ ನೋಡಕ್ ಹೋದ್ರೆ, ಬಿಕಾಸ್ ನಾವ್ ಹೇಳಿದೆ ಏನಪ್ಪ ಇವ್ರೇನೋ ಹೇಳ್ಬಿಡ್ತಾರೆ ಅಂತಲೂ ಇಲ್ಲ. ಈಗ ನೀವೇ ಹೇಳ್ತೀರಾ ನಿಮ್ಮೂರಿನ ಕೊರೋನಾ ಟ್ರೀಟ್ಮೆಂಟ್ ಬಗ್ಗೆ. ಅಲ್ಲೇ ಸೋಂಕಿತರು ಯಾರಿದ್ದಾರೆ ಅವರೇ ಒಂಥರ ರಿಪೋರ್ಟರ್ ತರ ನಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾರೆ ಆ ಸಾರ್ವಜನಿಕರೇ. ಹೇಗಿದೆ ಹಾಗಿದ್ರೆ ಕೊಡಗಿನ ಆಸ್ಪತ್ರೆ, ಕೊಡಗಿನಲ್ಲಿ ಟ್ರೀಟ್ಮೆಂಟ್, ಕೊಡಗಿನಲ್ಲಿ ಸ್ವಚ್ಛತೆ, ಕೊಡಗಿನಲ್ಲಿ ಎಲ್ಲ ಫೆಸಿಲಿಟೀಸ್ಗಳು ಅಲ್ಲಿಂದ ಅವರೇ ಕಳಿಸ್ಕೊಟ್ಟಿರುವಂತಹ ಮಾಹಿತಿಯನ್ನ ಮತ್ತು ವಿಜುವಲ್ಸ್ ಅನ್ನ ಇದೀಗ ನಾವು ನಿಮಗೆ ತೋರಿಸ್ತಾ ಇದೀವಿ. ನೋಡೋಣ ಹಾಗಿದ್ರೆ ರಿಯಾಲಿಟಿ ಚೆಕ್, ಕೊಡಗುಗೆ ಹೋಗ್ತಾ ಇದೀವಿ. ಚೆನ್ನಾಗಿ ಸಿಗ್ತಾ ಇದೆ, ಯಾವ ಪ್ರಾಬ್ಲಮ್ ಇಲ್ಲ, ಬಿಸಿನೀರು ಊಟ ಎಲ್ಲ ಚೆನ್ನಾಗಿದೆ. ಆಮೇಲೆ ಮಧ್ಯಾಹ್ನ ಮೊಟ್ಟೆ ಸಾರು ಸಾಂಬಾರು ಪಲ್ಯ ಎಲ್ಲ ಚೆನ್ನಾಗಿ ಕೊಡ್ತಿದ್ರೆ, ಬೆಳಿಗ್ಗೆ ನಾಷ್ಟ ಎಲ್ಲ ಚೆನ್ನಾಗಿದೆ, ಯಾವ ಪ್ರಾಬ್ಲಮ್ ಇಲ್ಲ. ನೀರು ಸ್ನಾನಕ್ಕೆ, ಬಿಸಿನೀರು ಬಿಸಿನೀರು ಸ್ನಾನಕ್ಕೆ ಅದೆಲ್ಲ ಸಿಗುತ್ತೆ. ಏನು ಸಮಸ್ಯೆ? ನರ್ಸ್ಗಳೆಲ್ಲ ಬಂದು, ನರ್ಸ್ಗಳು ಬೆಳಿಗ್ಗೆ 1:30 ಎಲ್ಲ ಬಂದು ಡಾಕ್ಟರ್ಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವ ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಚೆನ್ನಾಗಿದೆ, ಇದನ್ನ ಕೇಳಿಸ್ಕೊಳ್ಳೋದು ನಮಗೂ ಕೂಡ ಖುಷಿ ಅನ್ಸುತ್ತೆ. ಬಿಕಾಸ್ ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ಕೊಡ್ತಾ ಇದೆ. ಬಲಭಾಗದಲ್ಲಿ ನೋಡ್ತಾ ಇದ್ರೆ ಕೊಡಗು ರಿಪೋರ್ಟ್ ಏನು ಅಂತ, ಇದುವರೆಗೆ ಒಟ್ಟು ಸೋಂಕು 756, ಚಿಕಿತ್ಸೆ ಪಡಿತಾರ ಆಕ್ಟಿವ್ ಕೇಸಸ್ 470 ಇದೆ. ಇದು ಕೊಡಗು ಭಾಗದ ದೃಶ್ಯ. 11 ಜನ ಸಾವನ್ನಪ್ಪಿದ್ದಾರೆ ಕೊಡಗಿನ ಇದುವರೆಗೆ, ಮತ್ತು 275 ಜನ ಇದೀಗ ಅಲ್ಲಿ ಗುಣಮುಖರಾಗಿ ಹೊರಗೆ ಬಂದಿದ್ದಾರೆ. ಟ್ರೀಟ್ಮೆಂಟ್ ಚೆನ್ನಾಗಿದೆ, ನೀಟಾಗಿ ಅನ್ನ ಆಹಾರ ಊಟ ತಿಂಡಿ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಿಸಿನೀರು ಕೊಡ್ತಾರೆ, ಕಾಫಿ ತಿಂಡಿ ಜೊತೆಗೆ ಬಿಸ್ಕೆಟ್ಟು, ಫ್ರೂಟ್ಸ್ ವೆರಿ ಇಂಪಾರ್ಟೆಂಟ್ ಸೀಸನಲ್ ಫ್ರೂಟ್ ಅದೆಲ್ಲವೂ ಕೂಡ ಕೊಡ್ತಾರೆ ಅಂತ ನಮ್ಗೆ ಹೇಳ್ತಿದ್ದಾರೆ. ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಕೊಡಗಿನ DHO ಮೋಹನ್ ಅವರಿದ್ದಾರೆ. ಮೋಹನ್ ಅವರೇ ನಮಸ್ಕಾರ. ನಮಸ್ಕಾರ. ಕಂಗ್ರಾಚುಲೇಷನ್, ನಿಮ್ಮ ಆತಿಥ್ಯ ಚೆನ್ನಾಗಿದೆ ಅಂತ ಅಲ್ಲಿನ ಸೋಂಕಿತರೇ ಮಾಹಿತಿ ಕೊಟ್ಟಿದ್ದಾರೆ, ಹಾಗಾಗಿ ನಿಮಗೆ ಇದನ್ನ ಹೇಳಬೇಕು ಅಂತಾನೆ ಫೋನ್ ಮಾಡಿದ್ದೀವಿ. ಸರ್ ಕೇಳಿಸಿದೆ, ಒಂಚೂರು ಜೋರ ಮಾತಾಡ್ಬೋದಾ? ಮಾತಾಡಿ ಮಾತಾಡಿ. ಓಕೆ, ವೆರಿ ಗುಡ್. ಸರ್, ಎಷ್ಟೋ ಸಂದರ್ಭದಲ್ಲಿ ಚೆನ್ನಾಗಿಲ್ಲ ಅಂದಾಗ ನಾವ್ ಇಲ್ಲಿಂದ ಅದನ್ನ ಟೀಕೆ ಮಾಡ್ತೀವಿ, ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ದು, ಇದೆ ಕಿವಿ ಹಿಂಡ್ತೀವಿ, ಆದ್ರೆ ಚೆನ್ನಾಗಿ ಮಾಡಿದಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ಅಂತಾನೆ ಫೋನ್ ಮಾಡಿದೀವಿ ಸರ್. ಓಕೆ, ಥ್ಯಾಂಕ್ಸ್. ಯಾಕೆ ಬೇರೆ ಎಲ್ಲ ಕಡೆ ಅವ್ಯವಸ್ಥೆ ಇದ್ದಾಗ ಇಲ್ಲಿ ಚೆನ್ನಾಗಿ ಮಾಡೋಕೆ ಹೇಗೆ ಸಾಧ್ಯ ಆಗುತ್ತೆ ಸರ್ ನಿಮಗೆ? ನಾವು ನಮ್ಮ ಜಿಲ್ಲೆನಲ್ಲಿ ಪ್ರತಿಯೊಂದಕ್ಕೂ ಒಬ್ಬೊಬ್ಬರನ್ನ ಅಪಾಯಿಂಟ್ ಮಾಡಿದೀವಿ. ಅಂದ್ರೆ ಫುಡ್ ನೋಡ್ಕೊಳ್ಳೋದಕ್ಕೆ ಒಬ್ಬರು ವ್ಯಕ್ತಿ, ಪ್ರತಿದಿನ ಅವರು ಪೇಷಂಟ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು. ಓ ವೆರಿ ಗುಡ್. ಆಮೇಲೆ ಚೆನ್ನಾಗಿಲ್ಲ ಫುಡ್ ಅಂದ್ರೆ ರೀಪ್ಲೇಸ್ ಮಾಡಿಸ್ತೀವಿ ಅವ್ರಿಗೆ ಆರೋಗ್ಯ ಇದ್ರೆ. ಈ ರೀತಿ ನಾವು ಪ್ರತಿಯೊಂದು ಹಂತದಲ್ಲೂ ಬೇರೆ ಸರ್ ಬೇರೆಯವರು ಕೊಟ್ಬಿಡ್ತಾರೆ, ಆದ್ರೆ ಕಂಟಿನ್ಯೂಸ್ ಆಗಿ ಮಾನಿಟರಿಂಗ್ ಹೇಗೆ ನಡೀತಾ ಇದೆ ಸರ್? ಮಾನಿಟರಿಂಗ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಹಂತದಲ್ಲೂ ಮಾನಿಟರಿಂಗ್ ಇಟ್ಟಿದ್ವಿ, ಟ್ರೀಟ್ಮೆಂಟ್ಗೆ, ಪೇಷಂಟ್ ಕಡೆಯವರಿಗೆ ಮಾಹಿತಿ ಕೊಡ್ಲಿಕ್ಕೆ, ಆಮೇಲೆ ಡಯಟಿಷಿಯನ್ ಇದಕ್ಕೆ ಇಟ್ಟಿದೀವಿ. ಓಕೆ. ಹಾಗಾಗಿ ಆಮೇಲೆ ಸೀಸನಲ್ ಫ್ರೂಟ್ಸ್ ಎಲ್ಲಾನು ಕೊಡ್ತಾ ಇದೀವಿ.
ಡಯಾಬಿಟಿಸ್ ಪೇಷಂಟ್ ಇದ್ರೆ ಅವ್ರಿಗೆ ಯಾವ ರೀತಿ ಕೊಡ್ಬೇಕು ಅದ್ರ ಬಗ್ಗೆ ಡಯಟಿಷಿಯನ್ ಮಾಹಿತಿ ಕೊಡ್ತಾರೆ. ಆ ರೀತಿ ಎಲ್ಲರಿಗೂ ಸಪರೇಟ್ ಆಗಿ ಮಾಡಿಸ್ತಾ ಇದೀವಿ. ಓಕೆ, ಬೇರೆ ಭಾಗದಲ್ಲಿ ನಾವು ಎಷ್ಟೋ ಸರಿ ಅವ್ಯವಸ್ಥೆ ಅಂತ ತೋರಿಸ್ತಿರ್ಬೇಕಾದ್ರೆ ಆ ಭಾಗದವ್ರು ಆ ಭಾಗದವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್, ಹೆಂಗಿರ್ಬೇಕು ಅಂತೀರಿ? ನಾನು ನಮ್ಮಲ್ಲೇನಾಗಿದೆ, ನಮ್ಗೆ ಈ ಇನ್ಸ್ಟಂಟ್ ಗೀಸರ್ ಆಗ್ಲಿ ಅಥವಾ ನಮ್ಗೆ ಇನ್ಸ್ಟಂಟ್ ಸ್ಟವ್ ಇದೆಯಲ್ಲ, ಹೌದು, ಎಲೆಕ್ಟ್ರಿಕ್ ಸ್ಟವ್ ಅದು, ಆಮೇಲೆ ನಮ್ಗೆ ಬಿಸಿನೀರ್ ಕಾಯಿಸ್ಕೊಳ್ಳಿಕ್ಕೆ ಮಗ್ಗು, ಇವೆಲ್ಲ ನಮ್ಗೆ ಡೊನೇಟ್ ಮಾಡಿದ್ದಾರೆ. ಓಕೆ, ಜೊತೆಗೆ ನಮ್ಗೆ ಜಿಲ್ಲಾಡಳಿತನು ಕೂಡ ಸಪ್ಲೈ ಮಾಡ್ತಿದ್ದಾರೆ. ಸರ್ ಒಂದಂತೂ ನಿಜ ಮೋಹನ್ ಸರ್, ಮನಸ್ಸಿದ್ದರೆ ಮಾರ್ಗ ಅಷ್ಟೇ. ನಿಮ್ ಇಚ್ಛಾಶಕ್ತಿ ಇತ್ತು, ಮಾಡಬೇಕು ಅನ್ನೋ ಕೆಲಸ ಇತ್ತು, ಮನಸ್ಸಿಗೆ ಬರಬೇಕು ಅಧಿಕಾರಿಗಳಿಗಲ್ವಾ ಸರ್, ಎಂಡ್ ಆಫ್ ದಿ ಡೇ. ಅದ್ ಬಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ? ವೆರಿ ಗುಡ್, ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಡೀ ಟೀಮ್ ನವರು ಕೂಡ. ಕಂಗ್ರಾಚುಲೇಷನ್, ಹೀಗೆ ಮುಂದುವರಿಲಿ, ಜನ ಲೈಫ್ ಲಾಂಗ್ ನೆನಪಿಸ್ಕೋತಾರೆ ನಿಮ್ಮನ್ನು ಕೂಡ. ಶ್ರೀ ಮೋಹನ್, ಡಿ ಎಚ್ ಓ ಕೊಡಗು ವಿಭಾಗ, ಅಲ್ಲಿನ ಎಲ್ಲ ವ್ಯವಸ್ಥೆ ಸರಿ ಇದೆ ಅಂತ ಅಲ್ಲಿಯವರೇ ಕೊಟ್ಟಿರುವಂತಹ ಮಾಹಿತಿ ಇದೆ. ಕೊಡಗಿನಿಂದ ಧಾರವಾಡದ ಕಡೆ ಬೇರೆ ಬೇರೆ ಕಡೆ ತೋರಿಸ್ತೀನಿ ಎಲ್ಲ ಹೇಗೇಗಿದೆ ವ್ಯವಸ್ಥೆಗಳು ಕೂಡ ಅಂತ. ಯಾಕಂದ್ರೆ ನಾವು ಹೇಳ್ತಿರೋದಲ್ಲ, ಅಲ್ಲಿಯವರೇ ಮಾತಾಡೋದು ಏನು ಅಂತ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ನೋ ಪ್ರಾಬ್ಲಮ್ ಅಂತ, ವೆರಿ ಗುಡ್. ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ, ಊಟ ಉಪಹಾರಕ್ಕೆ ತೊಂದರೆ ಇಲ್ಲ ಅಂತಿದ್ದಾರೆ. ಉತ್ತಮ ಚಿಕಿತ್ಸೆ, ಉತ್ತಮ ಸ್ಪಂದನೆ, ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರಿಗೆ ಬಹುಪಾಲಾಗ್ತಿದ್ದಾರೆ. ಕೊರೋನಾ ಸೋಂಕಿತರು ಫುಲ್ ಖುಷಿಯಾಗಿದ್ದಾರಂತೆ, ಗುಡ್ ಟು ನೋ ದಟ್. ಖುಷಿ ಆಗ್ತಿದೆ ಅದನ್ನು ತಿಳ್ಕೊಳಕ್ ನಮಗೆ ಕೂಡ. ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ನಾವು ಎಷ್ಟೊಂದ್ ಸರಿ ಕಿಮ್ಸ್ ನಲ್ಲಿ ನಡೆದಿರುವಂತಹ ವ್ಯವಹಾರ ಕಿಮ್ಸ್ ನಲ್ಲಿ ಸರಿ ಇಲ್ಲ ಅದೆಲ್ಲ ರಿಪೋರ್ಟ್ ಬಂದಾಗ ತೋರಿಸಿದೀವಿ. ನಿಜ, ಆ ತರ ತೋರಿಸಿದ ಮೇಲೆ ಚೆನ್ನಾಗಿದ್ದುದನ್ನು ತೋರಿಸ್ಲೇಬೇಕಲ್ಲ, ಇದು ನಮ್ಮ ಕರ್ತವ್ಯ ಕೂಡ. ಸೊ ಹಾಗಾಗಿ ನ್ಯೂಸ್ 18 ಕನ್ನಡದಲ್ಲಿ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೀವಿ. ಹೆಂಗಿರುತ್ತೆ ಊಟ, ಅವರೇ ಮಾತಾಡಿದ್ದಾರೆ, ಅಲ್ಲಿರೋ ಸೋಂಕಿತರೇ ಮಾತಾಡಿ ನಮಗೆ ಕಳಿಸ್ಕೊಟ್ಟಿರುವಂತಹ ವಿಜುವಲ್ಸ್. ಹಾಗಿದ್ರೆ ಅವರೇ ತೋರಿಸ್ತಾರೆ ನೋಡಿ, ಏನೇನು ಅಂತ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಲೆಟ್ಸ್ ಗೋ ನೋಡೋಣ ಏನು ಅಂತ. ನಮ್ಗೆ ತ್ರಾಸು ಬಹಳ, ಒಂದು 10-15 ದಿನದಿಂದ ಜ್ವರದಿಂದ ಬಹಳ ಇದಾಗಿದೆ ನನಗೆ. ಜ್ವರ ಸ್ವಲ್ಪ ಆರಾಮ ಇಟ್ಕೊಳ್ಳಿ, ಬೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ನನಗೆ. ನಮ್ಗೆ ಆಕ್ಸಿಜನ್ ಲೆವೆಲ್ ಭಾಳ ಕಡಿಮೆ ಆಗಿದ್ದು, ಬಂದು ಎಮರ್ಜೆನ್ಸಿ ವಾರ್ಡ್ ಒಳಗೆ ಫಸ್ಟ್ ತೋರಿಸಿದ್ದೀವಿ. ಆ ನಂತರ ಕೂಡ ತೊಗೊಂಡು COVID-19 ಎಲ್ಲ ಟೆಸ್ಟಿಂಗ್ ಮಾಡಿಸಿದ್ದೀವಿ. ಎರಡು ಸಲ ನಂತರ ನನಗೆ ಪಾಸಿಟಿವ್ ಅಂತ ಬಂತು. ಅಂದರೆ ಭಾಳ ಹೈಜೀನಿಕ್ ಇದೆ ಪೂರ ಹಾಸ್ಪಿಟಲ್ ಕೊಡ್ತೀವಿ. ಟ್ರೀಟ್ಮೆಂಟ್ ಸ್ಟಾಫ್ ಪ್ರಕಾರ ಟೈಮ್ ಟೈಮ್ ಟು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಎಲ್ಲ ಟೈಮ್ ಟೈಮ್ ಕೊಡ್ತಾ ಇದ್ರಿ. ಮತ್ತೆ ಎಲ್ಲ ಬೆಳಗ್ಗೆ ನಾಷ್ಟ ಊಟ ಸೂಪ್ ಮತ್ತೆ ಕಷಾಯ ರಾತ್ರಿ ಊಟ ಎಕ್ದಮ್ ಹೈಜೀನಿಕ್ ಬರ ಆಗ್ತಿದ್ರಿ. ಎಲ್ಲ ಪೇಷಂಟ್ಸ್ಗೆ ಅನುಕೂಲ ಆಗಿದೆ ಪೂರ. ಈ ಅನುಕೂಲದಿಂದ ನಮ್ದು ಸ್ಟಾಫ್ ನಂದಿನ ಬಹಳ ನಮ್ಗೆ ಇದು ಮಾಡ್ತಾ ಇದ್ರಿ. ಎಸ್, ಧಾರವಾಡದಲ್ಲಿ 6,000ಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ. ಮಡಿಕೇರಿಗೂ ಧಾರವಾಡಕ್ಕೂ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಇದ್ದಾರೆ. ಮತ್ತು ಅಲ್ಲಿ ನನ್ನ ಕೊಲೀಗ್ಸ್ ತೋರಿಸ್ತಾ ಇದ್ದಾರೆ ಈಗ. ಚಿಕಿತ್ಸೆ ಪಡಿತಾರೆ ಆಕ್ಟಿವ್ ಕೇಸಸ್ 2,413 ಮತ್ತು ಧಾರವಾಡ ಭಾಗದಲ್ಲಿ ಸಾವನ್ನಪ್ಪಿರ 197. ಡೂ ರಿಮೆಂಬರ್, ಇವಾಗ ಪ್ರವಾಹ, ಮಳೆ, ಕೊಚ್ಚೋಗಿರೋದು, ಬೆಳೆ ನಾಶ, ಧಾರವಾಡದಲ್ಲಿ ಏನು ಕಡಿಮೆ ಇಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ. ಧಾರವಾಡ ಒಂದು ಕಡೆ ಅಟ್ಯಾಕ್ ಆಗ್ತಿದ್ರೆ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇನ್ನು ಗದಗ ಆ ಭಾಗದಲ್ಲೂ ಆಗ್ತಿದೆ. ಬಟ್ ಸ್ಟಿಲ್ ಈ ಕೊರೋನಾ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ, ಅಲ್ಲಿರುವವರು ಏನು ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ, ಊಟ ಟೈಮ್ ಟೈಮಿಗೆ ಕೊಡ್ತಾ ಇದ್ದಾರೆ ಪೇಷಂಟ್ಸ್ಗಳಿಗೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಕೌನ್ಸಿಲಿಂಗ್ ಚೆನ್ನಾಗಿ ನಡೀತಾ ಇದೆ, ಸ್ವಚ್ಛತೆ ಕಾಪಾಡ್ತಿದ್ದಾರೆ, ನೀಟಾಗಿ ತೊಗೊಂಬಂದು ಅವ್ರ ಜೊತೆ ಮಾತಾಡಿ ಸರ್ವ್ ಮಾಡ್ತಿದ್ದಾರೆ ಅಂತ ಅಲ್ಲೇ ಕೂತ್ಕೊಂಡು ಬೆಡ್ ಹತ್ರ ನೀಟಾಗೆಲ್ಲ ರೆಕಾರ್ಡ್ ಮಾಡಿ ಅವರೇ ರಿಪೋರ್ಟಿಂಗ್ ಮಾಡಿ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ನೋಡಿ. ನಮ್ಮೂರು ಬಂದಿಲ್ವಲ್ಲ, ನಮ್ಮ ಜಿಲ್ಲೆ ಕತೆ ಏನು, ಇವ್ರೇನು ಕರೆಕ್ಟಾಗಿ ತೋರಿಸ್ತಾರಾ ಇಲ್ವಾ, ಅಲ್ಲಿ ಕೂತಿರೋರು ಏನೇನು ಹೇಳ್ತಾರೆ ಅಂತ ನಿಮಗೂ ಕುತೂಹಲ ಇದ್ದೇ ಇರುತ್ತೆ. ಇನ್ನು ಬೇರೆ ಬೇರೆ ಕಡೆ ಹೋಗ್ತೀನಿ ನಾನು, ಬೇರೆ ಬೇರೆ ಜಿಲ್ಲೆಯ ಪರಿಸ್ಥಿತಿ, ಅಲ್ಲಿನ ಕೋವಿಡ್ ಆಸ್ಪತ್ರೆ, ಎಲ್ಲರೂ ಬಹುಪಾರಕ್ಕೆ ಆಗ್ತಿದ್ದಾರಾ ಇಲ್ಲ ಸರಿ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ, ಅದನ್ನು ತೋರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತೇವೆ. ಕೂಡ ನೀವೇ ಅಂದ್ರೆ ಅಲ್ಲಿನ ಸೋಂಕಿತರು ಯಾರಿದ್ರು ಅವರೇ ರೆಕಾರ್ಡ್ ಮಾಡಿ ಕಳಿಸಿರುವಂತಹ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಮಡಿಕೇರಿ ತೋರಿಸಿದಾಯ್ತು, ಧಾರವಾಡ ತೋರಿಸಿದಾಯ್ತು, ಇನ್ನೀಗ ಚಾಮರಾಜನಗರದ ಕಡೆ ಬರ್ತಾ ಇದೀವಿ. ಈಗ ಚಾಮರಾಜನಗರ ಕೋವಿಡ್ ಆಸ್ಪತ್ರೆ ಹೇಗಿದೆ, ಟ್ರೀಟ್ಮೆಂಟ್ ಹೇಗೆ ಪಡ್ಕೋತಿದ್ದಾರೆ, ಅಲ್ಲಿನ ಅಸಲಿಯತ್ತೇನು, ಸೋಂಕಿತ ಮಹಿಳೆಯರ ಕಷ್ಟವನ್ನ ಕೇಳ್ತಿದ್ದಾರ, ಊಟ ತಿಂಡಿ ಸ್ನಾನಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಎಲ್ಲ ಮಾಹಿತಿ ರಿಯಾಲಿಟಿ ಚೆಕ್ ನಲ್ಲಿ. ಬ್ರೇಕಿಂಗ್ ನ್ಯೂಸ್, ಮಡಿಕೇರಿ ಧಾರವಾಡದ ಕಡೆ ಹುಬ್ಬಳ್ಳಿ ಕಡೆ ಬಹುಪಾರಾಕಿತ್ತು ಚೆನ್ನಾಗಿದೆ ಅಂತ, ಆದರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅವ್ಯವಸ್ಥೆ ಆಗರ ಅಂತ ಗೊತ್ತಾಗ್ತಾ ಇದೆ. ಕೋವಿಡ್ ಕೇರ್ ಹೆಸರಿನಲ್ಲಿ ಅವ್ಯವಸ್ಥೆ ನಡೀತಾ ಇದೆ, ಸಮಯಕ್ಕೆ ಸರಿಯಾಗಿ ಆಹಾರ ಬರಲ್ವಂತೆ,
ಊಟ ತಿಂಡಿ ವಿಚಾರದಲ್ಲೂ ಕೂಡ ತೊಂದರೆ ಆಗ್ತಾ ಇದೆ, ಸ್ನಾನಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿ ಯಾರು ಸೋಂಕಿತರಿದ್ದಾರೆ ಅವರೇ ವಿಡಿಯೋ ಮಾಡಿ ಕಳಿಸಿರುವಂತಹ ದೃಶ್ಯ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಕೋವಿಡ್ ಕೇರ್ ಸೆಂಟರ್ ಚಾಮರಾಜನಗರ, ಹಂಗೆ ನೋಡೋಕ್ಕೋದ್ರೆ ಚಾಮರಾಜನಗರ ಕರೋನಾ ಕಂಟ್ರೋಲ್ ಮಾಡೋದ್ರಲ್ಲಿ ಡಿ ಸಿ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಹೆಗ್ಗಳಿಕೆ ಇತ್ತು, ಶಭಾಷ್ಗಿರಿ ಇತ್ತು. ಅಲ್ಲಿಂದನೇ ಫೋನ್ ಮಾಡಿ ಡಾಕ್ಟರ್ ಹರ್ಷವರ್ಧನ್ ಅವರು ವಿಶ್ ಮಾಡಿದರು. ಆದರೆ ಅಲ್ಲಿನ ಕೊರೋನಾ ಆಸ್ಪತ್ರೆಯ ಅವ್ಯವಸ್ಥೆ ಹೀಗಿದೆ ಅಂತ ಕೋವಿಡ್ ಕೇರ್ ಸೆಂಟರ್ ಸರ್ಕಾರಿ ಜೂನಿಯರ್ ಕಾಲೇಜ್ ಅಲ್ಲಿ ಯಾರು ಸೋಂಕಿತರಿದ್ದಾರೆ ಅವರೇ ವಿಡಿಯೋ ಮಾಡಿ ಮಾತಾಡಿ ಕಳಿಸಿರುವಂಥದ್ದನ್ನು ನಿಮಗೆ ತೋರಿಸ್ತೀನಿ. ನಾನೀಗ ಲೆಟ್ಸ್ ಗೋ ನೋಡೋಣ. ಇತ್ತು ಯಾವುದೇ ಥರ ಮೆಡಿಷನ್ಸ್ ಕೊಡ್ತಾ ಇಲ್ಲ, ಯಾವುದೇ ಥರ ಫೆಸಿಲಿಟ್ ಏನು ವ್ಯವಸ್ಥೆಗಳು ಮಾಡಿಕೊಟ್ಟಿಲ್ಲ, ಏನೂ ಇಲ್ಲ. ನಾವು ಬಂದರಿಂದ ಒಂದು ಮಾತೇ ಇಲ್ಲ, ತಿಂಡಿ ವ್ಯವಸ್ಥೆ ಇಲ್ಲ, ಊಟ ವ್ಯವಸ್ಥೆ ಇಲ್ಲ. ಬರ್ತಾರೆ ಒಂದು 15-20 ಜನಕ್ಕೆಲ್ಲ ಊಟ ತಿಂಡಿ ಕೊಡ್ತಾರೆ, ಖಾಲಿ ಆಯಿತು ಅಂತಂದರೆ ಮತ್ತೆ ಒಂದು 2-3 hours ಆದರೂ ತಂದುಕೊಡಲ್ಲ. ಬೆಳಗ್ಗೆ ಒಂದು 11-12 ತಿಂಡಿ ತಂದುಕೊಡ್ತಾರೆ, ಮಧ್ಯಾಹ್ನ ಮತ್ತೆ ರಾತ್ರಿ 10:00-10:30 ಆದರೂ ಊಟಗಳು ತಂದುಕೊಡಲ್ಲ. ಇಲ್ಲಿ ತುಂಬ ಜನ ಪಾಪ ಮಕ್ಕಳಿದ್ದಾರೆ, ವಯಸ್ಸಾದವರು ಇದ್ದಾರೆ, ತುಂಬ ಕಷ್ಟ ಆಗ್ತಿದೆ. ಅವರೆಲ್ಲ ಬಿ ಪಿ ಶುಗರ್ ಅಂತ ತುಂಬ ಓಡಾಡ್ತಾ ಇದ್ದಾರೆ. ಕೊರೋನಾ ಅದು ಅಂದ್ಬಿಟ್ಟು ಗ್ಲೂಕೋಸ್ ಕೊಟ್ಟರು, ಅಲ್ಲಿ ಕೊಟ್ಟರಲ್ಲ ಅದೇ. ಇಲ್ಲಿ ಬಂದಮೇಲೆ ಒಂದು ಮಾತ್ರೆನೂ ಇಲ್ಲ, ಏನೂ ಇಲ್ಲ, ಬಂದು ಕೇಳ್ತಾನೂ ಇಲ್ಲ. ನಮಗೆ 5 days ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಡಗಿದ್ರು, ಅಲ್ಲಿ ಕಮ್ಮಿ ಆಯಿತು. ಅಲ್ಲಿಂದ ಮನೆಗೆ ಕಳಿಸಿದ್ರೆ ನಮಗೆ ವಾಸಿ, ಇಲ್ಲಿ ಕರ್ಕೊಬಂದು ತುಂಬ ತೊಂದರೆ, ನಮಗೆ ತೊಂದರೆ ಕೊಡ್ತಾರೆ. ಏನು ತೊಂದರೆ ಆಗ್ತಾ ಇದೆ? ಎರಡಕ್ಕೆ ಹೋಗೋಕ್ಕೆ ಜಾಗ ಇದಿಲ್ಲ, ಲೆಟ್ರಿನ್ ಕ್ಲೀನ್ ಇಲ್ಲ, ನೀರಿಲ್ಲ, ಕುಡಿಯೋಕ್ಕೆ ಸಿಹಿ ನೀರಿಲ್ಲ. 3-4 days ಇರಬೇಕಾಗುತ್ತೆ ಅಂತೇಳಿ ಕರ್ಕೊಬಂದರು, ಆದರೆ ಇಲ್ಲಿ 10 days ಅಂತ ಹೇಳ್ತಿದ್ದಾರೆ. ಮತ್ತೆ ಡಾಕ್ಟರ್ ಅವಾಗ ಬರ್ತಾರೆ ಅಂತ ಹೇಳಿದ್ರೆ 1/2 hour, 1 hour ಇವತ್ತು ನಾಳೆ ಅಂತ ಹೇಳಿದ್ರು ಸರ್. ನಾವು ಬಂದದ್ದು ಸಂಡೇ, ಅಂದರೆ ಈಗ 4 days ಆಯಿತು. ಈ 4 days ಯಾವುದೇ ಡಾಕ್ಟರ್ ಆಗಲಿ ಅಥವಾ ಇನ್ನೊಬ್ಬ ಸಿಸ್ಟರ್ ಆಗಲಿ ಯಾವುದೇ ಆರೋಗ್ಯದ ಬಗ್ಗೆ ಯಾರು ವಿಚಾರಿಸೋಕೆ ಬರ್ತಾ ಇಲ್ಲ. ನಾವು ಹೇಗೆ ಬಂದಿದ್ವಿ, ಬೆಡ್ ಹತ್ರ ಇದ್ದೀವಿ, ಮಲಗೋ ವ್ಯವಸ್ಥೆ. ಓಕೆ, ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ನಿಜವಾಗ್ಲೂ ಅಸಹ್ಯ ಅನ್ಸುತ್ತೆ. ಬಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಪ್ಪ, ಬಿಕಾಸ್ ಚಾಮರಾಜನಗರದ ಜಿಲ್ಲಾಧಿಕಾರಿಗಳು ತುಂಬಾ ಬಹಳ ಸೂಕ್ಷ್ಮತೆಯನ್ನ ಬಲ್ಲವರು. ಹಿಂಗಾಗಬಾರ್ದಾಗಿತ್ತು ಆಕ್ಚುಲಿ, ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅನ್ನೋದ್ರೆ ಈಗಲೂ ಕೂಡ ತೋರಿಸ್ತಾ ಇದ್ದೀವಿ. ನನ್ನ ಕೊಲೀಗ್ಸ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಿದ್ರು ಮಾತಾಡಕ್ಕೆ ಅವ್ರ ಜೊತೆ, ನಾನು ಕೂಡ ಇಷ್ಟಪಟ್ಟಿದ್ದೆ. ಬಟ್ ಗೊತ್ತಿಲ್ಲ, ಡಾಕ್ಟರ್ ರವಿ ಅವ್ರು ಬ್ಯುಸಿ ಇದ್ದಾರೇನೋ, ಯಾರು ಫೋನ್ ತೆಗಿತಿಲ್ಲ, ಇನ್ಚಾರ್ಜು ಫೋರ್ ಅವ್ರ ಫೋನ್ ತೆಗಿತಿಲ್ಲ, ಅಥವಾ ಈಗ ಅವ್ರ ಗಮನಕ್ಕೂ ಬರಲಿ, ಪ್ಲಸ್ ಆ ಉಸ್ತುವಾರಿ ಸಚಿವರ ಗಮನಕ್ಕೂ ಬರಲಿ, ಅವ್ರು ಎಷ್ಟೊಂದು ಸರ್ ಹೋಗಿ ಬಂದಿದಾರಲ್ಲ, ಇದು ನೋಡಿದಾರೋ ಗೊತ್ತಿಲ್ಲ. ತೋರಿಸ್ತಾ ಇದ್ದೀವಿ ಸರ್, ದಯವಿಟ್ಟು ಗಮನಿಸಿ. ಇದು ಚಾಮರಾಜನಗರದ ಕೋವಿಡ್ ಆಸ್ಪತ್ರೆ, ಅದರ ಒಳಗಡೆ ನಿಜವಾಗ್ಲೂ ನಮಗೆ ಟಿವಿಲಿ ನೋಡೋಕ್ಕೆ ಯಪ್ಪ ಏನು ಹಿಂಗಿದೆ ಅಂತ ಅನಿಸ್ತಾ ಇದೆ. ಹೆಂಗೆ ಹುಷಾರಾಗೋಕೆ ಸಾಧ್ಯ ಹಿಂಗೆಲ್ಲ ಇದ್ರೆ? ಅಲ್ಲಿಂದ ನೇರವಾಗಿ ರಾಮನಗರದ ಕಡೆ ಬರ್ತಿದ್ವಿ. ನಂಗೆ ಕುತೂಹಲ ಇದೆ, ಯಾಕೆಂದರೆ ಮಾಜಿ ಮುಖ್ಯಮಂತ್ರಿಗಳ ಜಾಗ ಅವರು ಕೂಡ ಹೋರಾಡಿ ಇಂತಿದ್ದದ ವ್ಯವಸ್ಥೆ ಆಗಬೇಕು ಅಂತಿದ್ರು. ಹೇಗಿದೆ 180 bed ಆಸ್ಪತ್ರೆ ರಾಮನಗರದಲ್ಲಿರುವಂತಹ ಕೋವಿಡ್ ಆಸ್ಪತ್ರೆ? ಕಂದಾಯ ಭವನದಲ್ಲಿದೆ ಈ ಕೋವಿಡ್ ಆಸ್ಪತ್ರೆ, ಆದರೆ ಇಲ್ಲಿ ಸೋಂಕಿತರಿಗೆ ಸಿಗ್ತಾ ಇದೆಯಂತೆ ಪೌಷ್ಟಿಕ ಆಹಾರ. ವೆರಿ ಗುಡ್. ಡಿ ಕೆ ಶಿವಕುಮಾರ್ ಅವರ, ಅಂದರೆ ಡಿ ಕೆ ಸಹೋದರರು ಅವರ ಟ್ರಸ್ಟ್ನಿಂದ ಕೂಡ ಊಟ ಹೋಗ್ತಾ ಇದೆ. 3 hours ಕೂಡ ಡಿ ಕೆ ಸಹೋದರರಿಂದಲೇ ಆಹಾರ ಕೊಡ್ತಿದ್ದಾರಂತೆ. ವೆರಿ ಗ್ರೇಟ್. ಬಿಸಿನೀರು, ಸೂಕ್ತ ಚಿಕಿತ್ಸೆ, ಯಾವುದೂ ಅಡ್ಡಿ ಇಲ್ಲ, ಇದೆಲ್ಲ ಸೂಪರ್ ಓಕೆ ಅಂತಿದ್ದಾರೆ. ರಾಮನಗರದ ಆಸ್ಪತ್ರೆಯ ಅಸಲಿಯತ್ತು ಸೋಂಕಿತರೇ ಹೇಳಿದಂತಹ ಇನ್ಸೈಡ್ ಕಹಾನಿ ನಿಮ್ಮ ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ. ಹಾಸ್ಪಿಟಲ್ ಭಾರಿ ಚೆನ್ನಾಗಿದೆ, ಡಾಕ್ಟರ್ ಶಿಫ್ಟ್ ವೈಸ್ ಚೆನ್ನಾಗಿ ಬರ್ತಾರೆ, ಸಿಸ್ಟರ್ಸ್ ಮಾತ್ರ ಅವ್ರನ್ನ ದೇವರು ಅಂತ ನೋಡ್ಬೇಕು ನಾವು. ಕಾಲಕಾಲಕ್ಕೆ ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ತಪ್ಪದೇ ಬರ್ತಾರೆ. ಇನ್ನು ಊಟದ ಸಂಬಂಧಪಟ್ಟಂಗೆ ಊಟನೂ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೀರು, ಶೌಚಾಲಯ ಎಲ್ಲ ಚೆನ್ನಾಗಿದೆ, ಇಲ್ಲಿ ತೊಂದರೆ ಏನಿಲ್ಲ. ಇಲ್ಲಿನ ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಮೇಕ್ ಶಿಫ್ಟ್ ಹಾಸ್ಪಿಟ್ಲ್ ಆಗಿದ್ರೂ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಂದು ವ್ಯವಸ್ಥೆನೂ ಇದೆ. ಪ್ರತಿಯೊಂದು ವ್ಯವಸ್ಥೆ ಅಂತಂದರೆ ಟಾಯ್ಲೆಟ್ ವ್ಯವಸ್ಥೆ ಇದೆ, ಇಲ್ಲಿ ಸಫಿಷಿಯೆಂಟ್ ಟಾಯ್ಲೆಟ್ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ಕುಡಿಯೋ ನೀರು ಅಂದರೆ ಬಿಸಿ ನೀರು ಕುಡಿಯೋ ವ್ಯವಸ್ಥೆ ಇದೆ. ಎಲ್ಲ ವಾರ್ಡ್ಗಳಿಗೂ ಕೆಟ್ಲುಗಳು ಇಟ್ಟಿದ್ದಾರೆ, ಬಿಸಿನೀರು ಕೆಟ್ಲುಗಳು ಇಟ್ಟಿದ್ದಾರೆ. ಅದಲ್ಲದೆ ಎಲ್ಲ ಟಾಯ್ಲೆಟ್ಗಳಲ್ಲೂ ಎಲ್ಲಿ ಚೆನ್ನಾಗಿದೆಯೋ, ಎಲ್ಲಿ ಸರಿಯಾಗಿದೆಯೋ ಅದಕ್ಕೆ ಶಭಾಷ್ ಅನ್ನಲೇಬೇಕು, ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ತಿದ್ಕೊಳ್ಳಿ ಅಂತ ಹೇಳಲೇಬೇಕು. ಆ ಉದ್ದೇಶ ನಮ್ಮದಾಗಿತ್ತು, ಹಾಗಾಗಿ ಅಲ್ಲಿಯವರೇ ಮಾಡ್ಕಳಿಸಿರುವಂಥ ವೀಡಿಯೋಗಳನ್ನು ನಿಮ್ಮೆಲ್ಲರ ಮುಂದೆ ಇಟ್ವಿ. ಅಟ್ಲೀಸ್ಟ್ ಇನ್ನೊಂದು ಕಡೆ ನೋಡಿದ ಮೇಲಾದರೂ, ಇಲ್ಲ ನಮ್ಮ ಕಡೆ ಹೀಗಿರಬೇಕು ಅಂತ ಒಂಚೂರ ಬದಲಾವಣೆ ಆಗಲಿ ಅಂತ ಬಯಸ್ತೀವಿ. ಹಾಗಿದ್ರೆ ಈ ನಮ್ಮ ಕಾರ್ಯಕ್ರಮ ಕೂಡ ಸಾರ್ಥಕ ಆಗುತ್ತೆ. ಇಲ್ಲಿಗೆ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಲಿ. ಆದರೆ ಪಕ್ಕ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ